ಎಲ್ಲ ಸಾಧಕರ ಹಿಂದೆ ಗುರುಗಳಿರ್ತಾರೆ. ಆ ಸಾಧಕ ಅಂತ ಕರ್ಸ್ಕೋಬೇಕು ಅಂತಂದ್ರೆ ಒಂದು ಗುರು ಮತ್ತೆ ಗುರಿ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಜನ ಜೀವನದಲ್ಲಿ ಹಣ ಮಾಡೋದೇ ಉದ್ದೇಶ ಅಂತ ಇತ್ತೀಚಿನ ದಿನದಲ್ಲಿ ಅನ್ಕೊಂಡಿದ್ದಾರೆ. ಆದ್ರೆ ಕೈ ತುಂಬಾ ಲಕ್ಷಾಂತರ ಸಂಬಳ ಬರ್ತಿದ್ರು, ಇಲ್ಲ ನಂದು ಇದಲ್ಲ, ನನ್ ಬೇರೆ ಕೆಲ್ಸನೇ ಇದೆ ಅಂತ ವಾಪಸ್ ಒಂದು ಶಿಕ್ಷಣ ಸಂಸ್ಥೆ ಕಟ್ಟೋಕ್ ಶುರು ಆಗ್ತಾರೆ, ಕೆಲಸ ಮಾಡ್ತಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಈ ಸಾಧಕನ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ದಾರಿದೀಪ ಆಗಿದ್ದಾರೆ. 100% ರಿಸಲ್ಟ್ ಕೊಡ್ತಾರ್ತಕ್ಕಂಥ ಸಂಸ್ಥೆ ಜೈನ್ ಸಂಸ್ಥೆ. ಆಮೇಲೆ ಇದರ ಜಯಪ್ರಕಾಶ್ ನಾಯಕತ್ವವನ್ನು ವಹಿಸ್ಕೊಂಡು ಮುಖ್ಯಸ್ಥರಾಗಿ ಇದನ್ನು ನಡೆಸ್ತಾ ಇದ್ದಾರೆ. ಈ ಸಂಸ್ಥೆಯನ್ನು ನಡೆಸೋಕ್ಕೂ ಒಂದಷ್ಟು ಕಾರಣಗಳಿದೆ. ಯಾಕೆ ಅಂತಂದರೆ ಅವರು BE, MSc, MBA ಈಗೆಲ್ಲವನ್ನು ಕೂಡ ಭಾಳಷ್ಟು ಮಾಸ್ಟರ್ ಡಿಗ್ರಿಗಳು ಮಾಡ್ಕೊಂಡು ಬಂದರೂ ನನಗೆ ಬಿಸ್ನೆಸ್ ಬೇಡ, ನನಗೆ ಸರ್ವಿಸ್ ಮಾಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಈ ಸಾಧಕನ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನಿಸ್ತು. ಯಾಕಂದರೆ ಭಾಳಷ್ಟು ಜನಕ್ಕೆ ದಾರಿದೀಪ ಆಗಿದ್ದಾರೆ. ಇದೇ ನಮ್ಮ ಇವತ್ತಿನ ಕಾರ್ಯಕ್ರಮ ದಾರಿದೀಪ. ನಮ್ಮ ಜೊತೆ ಇದ್ದಾರೆ ಜಯಪ್ರಕಾಶ್ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಭಾಳ ಆಶ್ಚರ್ಯ ಸರ್, ನೀವು ಚೆನ್ನಾಗಿ ಓದ್ತೀರಿ, ಒಂದೊಳ್ಳೆ ಕೆಲಸ ಪಡ್ಕೋತೀರಿ, ಅದಾದ್ಮೇಲೆ ಕೈ ತುಂಬ ದೊಡ್ಡ ಸಂಬಳ ಬರ್ತಿರೋ ಟೈಮಲ್ಲಿ ಯಾಕೋ ನಂಗೆ ಇದು ಸರಿ ಇಲ್ಲ ಅಂತ ವಾಪಸ್ ಬರ್ತೀರಿ ಅಂತ ಕೇಳ್ಪಟ್ಟೆ. ಜೊತೆಗೆ ಇದಿಷ್ಟೇ ಅಲ್ಲ, ನಿಮ್ಮದು ಮ್ಯಾರಥಾನ್ ಮಾಸ್ಟರ್ ನೀವು, ಹೇಗೆ ಇವೆಲ್ಲ ಸಾಧ್ಯ, ಏನು ಕತೆ ಸರ್? ಮೇನ್ ಮನುಷ್ಯನಿಗೆ ಡಿಸಿಪ್ಲಿನ್ ಇರಬೇಕು. ಓಕೆ, ಸೊ ಆ ಡಿಸಿಪ್ಲಿನ್ನ ನನಗೆ ನನ್ನ ತಂದೆ ತಾಯಿ ಮೇನ್ ನನ್ನಲ್ಲಿ ಇನ್ಕಲ್ಕೇಟ್ ಮಾಡಿದ್ದು. ಸೊ ನನಗೆ ಈ ಸೆಕೆಂಡ್ PU ಎಕ್ಸಾಮ್ಸ್ ಆ ತಕ್ಷಣ, ಸೊ ನಮ್ಮ ತಂದೆ ಆ ಸೆಕೆಂಡ್ PU ಎಕ್ಸಾಮ್ಸ್ಗೂ ಮತ್ತು ನಮ್ಮ ಡಿಗ್ರಿ ಫಸ್ಟ್ ಇಯರ್ ಜಾಯ್ನ್ ಆಗೋಷ್ಟರಲ್ಲಿ ಆ ಟೈಮ್ ಗ್ಯಾಪ್ ಇರುತ್ತಲ್ಲ ಸಮ್ಮರ್, ಆ ಟೈಮಲ್ಲಿ ಮೈಂಡ್ ಡೈವರ್ಟ್ ಆಗುತ್ತೆ ಅಂತ ಅವ್ರ ಫ್ರೆಂಡ್ಸ್ ಮಕ್ಕಳನ್ನ ನನಗೆ ನೀನು ಟ್ಯೂಷನ್ಸ್ ಹೇಳ್ಕೊಡು ಅಂತಂದ್ಬಿಟ್ಟು ನನಗೆ ಅದನ್ನು ಸ್ಟಾರ್ಟ್ ಮಾಡಿತ್ತು ಮೇಯ್ನಲ್ಲೇ. ಸೊ ತಾಯಿ ಅದೇ ನಾವು ಸ್ಕೂಲಿಗೆ ಹೋಗುವಾಗ ಈವ್ನಿಂಗ್ ಬಂದು ನಮಗೆಲ್ಲ ಅಕ್ಕ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಿರ್ತಿದ್ರು. ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಬಂದು ಅಮ್ಮನ ಪಕ್ಕ ಸುತ್ತಲೂ ಕೂತಿರೋರು. ಸೊ ಇನ್ನು ನಾನು 7th-8th ಇದ್ದಾಗ, ಇನ್ನು ಚಿಕ್ಕ ಮಕ್ಕಳಿದ್ದಾಗ ನಾನು ಅವ್ರಿಗೆ ಅಮ್ಮನಿಗೆ ಅಸಿಸ್ಟ್ ಮಾಡ್ತಾ ಇದ್ದೆ. ಸೊ ಈ ರೀತಿಯ ಒಂದು ಟೀಚಿಂಗ್, ಒಂದು ಹೇಳ್ಕೊಡೋದು ಅನ್ನೋ ಒಂದು ಕಾನ್ಸೆಪ್ಟ್ ತಾಯಿಯಿಂದ ನನಗೆ ಬಂತು. ಸೊ ತಂದೆ ಕೆಲಸ ಮುಗಿಸಿ ಬಂದ ತಕ್ಷಣ ಟೇಬಲ್ಸ್ನ ಹಿಂದೆ ಕೇಳೋದು, 18-9s, 18-8s, 18-7s, ಅದನ್ನ ಕನ್ನಡದಲ್ಲಿ ಕೇಳೋದು ನನಗೆ. ಸೊ ಕನ್ನಡ ಹ್ಯಾಂಡ್ ರೈಟಿಂಗ್ ಬರಿ, ಹಿಂದಿ ಹ್ಯಾಂಡ್ ರೈಟಿಂಗ್ ಬರಿ, ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಬರಿ, ನ್ಯೂಸ್ ಪೇಪರ್ ಓದು. ಸೊ ಹ್ಯಾಂಡ್ ರೈ ಎಲ್ಲ ಪ್ರತಿಯೊಂದು ಅದಕ್ಕೆ ಅಪ್ಡೇಟ್ ಎವ್ರಿ ಡೇ ಕೊಡಬೇಕಿತ್ತು. ಸಮ್ಮರ್ ವೆಕೇಷನ್ 2 months ಸೆವೆಂಟಿ ಪರ್ಸೆಂಟ್ ತಂದೆ ಏನು ಅಸೈನ್ ಮಾಡಿದ್ರೆ ಅದನ್ನ ಮಾಡಬೇಕಿತ್ತು. ತಂದೆ ಏನು ಹೇಳೋಗಿದ್ರೆ ಅಮ್ಮ ಮಾನಿಟರ್ ಮಾಡಬೇಕಿತ್ತು, ಅದು ಆಗಲೇಬೇಕಿತ್ತು. ಸೊ ಅದನ್ನ ಅಮ್ಮ ನನಗೆ ತಂದೆ ತಾಯಿಯಿಂದ ಮೇಯ್ನ್ ಈ ಡಿಸಿಪ್ಲಿನ್ ಬಂದಿದ್ದು. ಸೊ ಹಾಗೆ ನನ್ನ ಟ್ಯೂಷನ್ ಜರ್ನಿ 2 students ಸ್ಟಾರ್ಟ್ ಮಾಡಿದ್ದು 2005-2006. ಸೊ ಇಂಜಿನಿಯರಿಂಗ್ ಸೇರಿಕೊಂಡೆ, ಸೇರಿಕೊಂಡು ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು. ಸೊ ಆ 2 students ಇಂಜಿನಿಯರಿಂಗ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಅರೌಂಡ್ 100 ರೀಚ್ ಔಟ್ ಆಗ್ತೀವಿ. ಸೊ ನಮ್ಮ ಮನೆ ಏನಿದೆ ಅಲ್ಲಿ ಮೇಲೇ 3rd floor ಇತ್ತು. ಅದಾದ ನಂತರ 4th floor 2 floors ತಂದೆ ನನಗೆ ಅದನ್ನು ಕಟ್ಕೊಟ್ರು, ಸೊ ಟ್ಯೂಷನ್ಸ್ ಮಾಡು ಅಂತ. ಸೊ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಎರಡು ನಡೆಸ್ ಓದೋದು ಪ್ಲಸ್ ಈವ್ನಿಂಗ್ ಬಂದು ಟ್ಯೂಷನ್ಸ್. ಅವ್ರಿಗೇನು ಖುಷಿ ಅಂತಂದರೆ ಅಲ್ಲಿಂದ ಏನು ದುಡ್ಡು ಬರುತ್ತೆ ಅದೆಲ್ಲ ಅಲ್ಲ. ಸೊ ಮಗ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ಸಂಜೆ ಆದರೆ ಟ್ಯೂಷನ್ಸಲ್ಲಿ ಸ್ಟೂಡೆಂಟ್ಸ್ ಜೊತೆ ಇರ್ತಾನೆ. ಸೊ ಹೊರಗಡೆ ಅಲ್ಲಿ ಇಲ್ಲಿ ಸುತ್ತೋದು, ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಹೋಗೋದು ಅವ್ರಿಗೆ ಇಂಟ್ರೆಸ್ಟ್ ಇರಲಿ. ಭಾಳ ಸ್ಟ್ರಿಕ್ಟ್ ಆಗಿದೆ ಪೇರೆಂಟ್ಸ್ ಸರ್? ಸ್ಟ್ರಿಕ್ಟ್ ಅಂತಂದರೆ ಎಸ್, ಡಿಸಿಪ್ಲಿನ್. ಸೊ ಯಾವತ್ತೂ ನನಗೆ ಇವತ್ತವರೆಗೂ ಯಾವತ್ತೂ ಯಾರು ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಕೈ ಮಾಡಿಲ್ಲ, ನಂಗೆ ನೆನಪೇ ಇಲ್ಲ ಅವ್ರು ಕೈ ಮಾಡಿರೋದು. ಸೊ ಅವ್ರು ಹೇಳಿದ್ದು, ಅವ್ರು ಏನು ಹೇಳ್ತಾ ಇದ್ದಾರೆ ನಮ್ಮ ಒಳ್ಳೇದಕ್ಕೆ. ಎಲ್ಲೋ ಒಂದು ಕೂಚೂರು ಕಸಿ ಬಿಸಿ ಅನ್ನಿಸ್ತಿತ್ತು, ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ ನಮ್ಮ ಒಳ್ಳೇದಕ್ಕೆ ಅನ್ನೋದು ಒಂದು ಫಿಕ್ಸ್ ಆಗುತ್ತೆ. ಸೊ ಇನ್ನೊಂದು ಹೇಳಬೇಕು, ಇಂಜಿನಿಯರಿಂಗ್ ಸೇರಿದೆ, ಟ್ಯೂಷನ್ಸ್ ಮಾಡ್ತಾ ಇದ್ದೆ. ಸೊ ನಮ್ಮ ತಂದೆಗೆ ಏನಂದರೆ ಹೊರಗಡೆ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಅಥವಾ ಅವ್ರ ನೆಕ್ಸ್ಟ್ ಹೈಯರ್ ಸುಪೀರಿಯರ್ ಬಾಸ್ ಅವ್ರ ಮಕ್ಕಳು ಯಾವ ಸ್ಕೂಲಲ್ಲಿ ಹೋಗ್ತಾ ಇದ್ದಾರೆ, ಅವ್ರು ಏನು ಕೋರ್ಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯೆಲ್ಲ ತಿಳ್ಕೊಂಡು ನಮ್ಮನ್ನು ನಮಗೆ ಬಂದು ಎಜುಕೇಟ್ ಮಾಡೋರು. ಸೊ ಅದೇ ರೀತಿ ಅವರಿಗೆ GNIIT ಅಂತ ಈ NIIT ಒಂದು ಕೋರ್ಸ್ ಇದೆ. ಸೊ ನನ್ನನ್ನು ನೀನು ಎಲೆಕ್ಟ್ರಾನಿಕ್ಸ್ ಕೋರ್ಸಿಗೆ ತೊಗೊಂಡಿದ್ಯಾ ಇಂಜಿನಿಯರಿಂಗಲ್ಲಿ, ಸೊ ಅದು ಪ್ಯಾರಲಲ್ ಆಗಿ ಕಂಪ್ಯೂಟರ್ ಸೈನ್ಸು ನೀನು ಕಲಿಬೇಕು ಅಂತ. ಸರಿ ಆಯಿತು, ಒಂದು 2-3 ಕೋರ್ಸಿಗೆ ಸೇರಿಸ್ತಾ ಇದ್ದಾರೆ ಅಂತ. ಸೊ ಅವ್ರ ಜೊತೆ ಹೋದೆ ರಾಜಾಜಿನಗರ್ NIIT ಸೆಂಟರ್ಗೆ ಹೋದೆ. ಸೊ ಅಲ್ಲಿ ಕೌನ್ಸಿಲರ್ ನಮ್ಮ ತಂದೆ
ತಂದೆಗೆ ಆ್ಯಕ್ಚುಲಿ ಅಷ್ಟೆಲ್ಲ ನಾಲೆಡ್ಜ್ ಇಲ್ಲ ಅವ್ರಿಗೆ ಅದ್ರ ಬಗ್ಗೆ. ಬಟ್ ಅವ್ರು ನಾನು ಆಕ್ಯುಪೈ ಆಗಬೇಕು, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್ ಮಾಡಬೇಕು, ಈ ಕಡೆ ಎಲೆಕ್ಟ್ರಾನಿಕ್ಸ್ ಕಾಲೇಜಲ್ಲಾಗುತ್ತೆ, ಔಟ್ಸೈಡಲ್ಲಿ ಕಂಪ್ಯೂಟರ್ ಸೈನ್ಸ್ ಕಲ್ತ್ಕೋಬೇಕು. ಸೊ ಕೌನ್ಸಿಲರ್ ನಮ್ಮ ತಂದೆಗಿದ್ದಂಥ ಉತ್ಸಾಹದಲ್ಲಿ ಅವರು 3 months, 2 months ಕೋರ್ಸ್ ಹೇಳಲಿಲ್ಲ, ಡೈರೆಕ್ಟಾಗಿ 3 years ಪ್ರೋಗ್ರಾಮ್ ಇದೆ ಅಂತ ಹೇಳೋದು. ಅಯ್ಯೋ ದೇವ್ರೆ, 3 years ಪ್ರೋಗ್ರಾಮ್ ಬಗ್ಗೆ ಎಜುಕೇಟ್ ಮಾಡಿದ್ರು. ಸೊ ತಂದೆಗೆ ಅದೇ ಇರಲಿ, ಆ 3 years ಪ್ರೋಗ್ರಾಮ್ ಅಲ್ಲಿ ಎಲ್ಲ ಬರುತ್ತಲ್ವೇ ನಮ್ಮ, ಹಾಂ ಸರ್ ಎಲ್ಲ ಬರುತ್ತೆ ಸರ್, C++ ಇಂದ .NET ಜಾವಾ ಎಲ್ಲ A to Z ಇದೆ ಸರ್ ಅದರಲ್ಲಿ ಅಂತ ಹೇಳಿದ್ರು. ಸರಿ ಇದನ್ನೇ ಮಾಡಪ್ಪ ನೀನು ಒಂದು, ಸರಿ ಆಯಿತು. ಅದು ವೀಕ್ಲಿ 3 days ಕ್ಲಾಸಸ್ಸು, ರಾತ್ರಿ 7:30 ಈ ಬ್ಯಾಚ್ನ ನನಗೆ ಸೆಲೆಕ್ಟ್ ಮಾಡಿಸಿದ್ರು. ಸೊ ಆಯಿತು ಓಕೆ, ಅದರಿಂದ ಏನೋ ಒಂದು ಒಳ್ಳೇದಾಗುತ್ತೆ ಅಂತೇಳಿ ತಂದೆ ಮಾತಿಗೆ ಎಸ್ ಅಂತ ಹೇಳಿ ಅದನ್ನು ಸಹ ಮುಗಿಸ್ದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ 2008. ಸೊ ಇಂಜಿನಿಯರಿಂಗ್ ಮುಗೀತು, ಅದರ ಜೊತೆಯಲ್ಲಿ GNIIT ಅನ್ನೋ ಇನ್ನೊಂದು ಡಿಗ್ರಿ ಸಹ ಮಾಡಿದೆ NIIT. ಸೊ ಆ ನಂತರ ನನಗೆ IBM ಕ್ಯಾಂಪಸ್ ಸೆಲೆಕ್ಷನ್ ಆಯಿತು, IBM ಜಾಯ್ನ್ ಆದೆ ಇಂಜಿನಿಯರ್ ಆಗಿ. ಸೊ IBM ಜಾಯ್ನ್ ಆಗಿ ಮತ್ತೆ ಈ ಟ್ಯೂಷನ್ ಸೆಂಟರ್ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಅಂತ IBM ಸರ್. IBM ಇನಿಷಿಯಲಿ ಬೇಸಿಕ್ ಹೇಗಿರುತ್ತೆ ಎಲ್ಲರಿಗೂ ಅಷ್ಟೇ ಪ್ಯಾಕೇಜ್ ಇತ್ತು ಸರ್. ಸೊ ಸ್ಟಾರ್ಟ್ ಆಯಿತು ನನ್ನ ಜರ್ನಿ IBM. ನೆಕ್ಸ್ಟ್ ಈ ಟ್ಯೂಷನ್ ಸೆಂಟರ್ ಸ್ಟಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ಅಲ್ಲಿರೋ ನಮ್ಮ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಆಗಲೇ ಒಂದು 80-100 ಜನ ಆಗೋಗಿದ್ರು. ಸೊ ಅದು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ಅಂತ. ಸೊ ಏನೋ ದೇವರ ಆಶೀರ್ವಾದ. ಸೊ ಟೈಮ್ ಫ್ಲೆಕ್ಸಿಬಿಲಿಟಿ ಇತ್ತು. ಸೊ IBM ಕಂಟಿನ್ಯೂ ಮಾಡಿದೆ. ಈಗ ಟ್ಯೂಷನ್ಸ್ ನಮ್ಮ ಸ್ಟೂಡೆಂಟ್ಸ್ಗಳಿಗೂ ಸಹ ಯಾವುದೇ ರೀತಿ ಅನ್ಯಾಯ ಆಗದಾಗೆ ಅವ್ರಿಗೂ ಜಸ್ಟಿಫಿಕೇಶನ್ ಕೊಡ್ತಾ ಬಂದೆ. ಸೊ ಜೊತೆನಲ್ಲಿ ನನ್ನ ಸ್ನೇಹಿತರು ಬಂದು ನನ್ನ ಜೊತೆ ಸೇರಿಕೊಂಡು ಸಪೋರ್ಟ್ ಮಾಡೋದಕ್ಕೆ. ನಮ್ಮ ತಾಯಿ ಇದ್ದರು, ನನ್ನ ಕಸಿನ್ಸ್ ತಮ್ಮ ತಂಗಿ ಅವರೆಲ್ಲ ನನ್ನನ್ನೇ ಫಾಲೋ ಮಾಡ್ತಾಯಿದ್ರು, ಅವರು ಸಹ ಸಪೋರ್ಟ್ ಮಾಡ್ತಾಯಿದ್ರು. ಸೊ ನಾನು ಕೆಲಸಕ್ಕೆ ಹೋಗುವಾಗ ಅವರಿನ್ನೂ ಓದ್ತಾಯಿದ್ರು ಡಿಗ್ರಿ. ಸೊ ಅವ್ರು ನನ್ನನ್ನು ಫಾಲೋ ಮಾಡ್ತಾಯಿದ್ರು, ಅಮ್ಮ ಇರ್ತಿದ್ರು, ನನಗೆ ಹೇಳ್ಕೊಟ್ಟಂಥ ಟೀಚರ್ಸ್ ನನ್ನ ಜೊತೆ ಸೇರಿದ್ರು ಟ್ಯೂಷನ್ಸಲ್ಲಿ ಟೀಚ್ ಮಾಡೋದಕ್ಕೆ, ಯಾಕಂದರೆ ಈವ್ನಿಂಗ್ ಅಲ್ಲ ಸರ್ ಅದು. ಸೊ ಹಾಗೇ ನಡೀತಾ ಬಂತು. ಸೊ IBM ಒಂದು 8 ಕೆಲಸ ಮಾಡಿದೆ. ಸೊ ಆ ನಂತರ 15-16 ಸರ್ ನೀವು ಯಾಕೆ ಬರೀ ಟ್ಯೂಷನ್ಸ್ ಮಾಡ್ತಾ ಇದ್ದೀರಾ, ಟ್ಯೂಷನ್ಸ್ 10th 12th ಆದಮೇಲೆ ಮಕ್ಕಳನ್ನ ಬೇರೆ ಕಾಲೇಜಿಗೆ ಸೇರಿಸ್ತೀರಾ? ನಾನೆಲ್ಲ ನಮ್ಮ 10th ಆದಮೇಲೆ ಎಲ್ಲ ಪೇರೆಂಟ್ಸು ನನ್ನ ಹತ್ರ ಬಂದು ಕೇಳೋ, ಸರ್ ಯಾವ ಕಾಲೇಜಿಗೆ ಸೇರಬೇಕು, ಸೈನ್ಸಾ ಕಾಮರ್ಸಾ ಅಂತ. ಸೊ ಪ್ರತಿ ಮಕ್ಕಳ ಜೊತೆ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ ಜೊತೆನೇ ಅವ್ರ ಅಡ್ಮಿಷನ್ಸ್ಗೆ ಹೋಗ್ತಿದ್ದೆ ಬರ್ತಿದ್ದೆ. ಅದೆಲ್ಲ ನೋಡಿ ಸರ್ ನೀವೇ ಯಾಕೆ ಕಾಲೇಜ್ ಸ್ಟಾರ್ಟ್ ಮಾಡಬಾರ್ದು ಅಂತ ನನಗೆ ಒಂಚೂರು ಪ್ರೇರಣೆ ಕೊಟ್ಟರು. ಸೊ ಹಾಗೆ ಮನೇಲಿ ಬಂದು ನನ್ನ ತಂದೆನ ಕೇಳಿದೆ, ಸೊ ಏನು ಸುಮ್ಮನೆ ಆರಾಮಾಗಿ ನೀನು ಟ್ಯೂಷನ್ಸು ಏನೇನು ಮಾಡ್ತಿದ್ಯಾ, ಮತ್ತು ನೀನು ಜಾಸ್ತಿ ಬರ್ಡನ್ ಮಾಡ್ಕೋಬೇಡ, ಕೆಲಸ ಮಾಡ್ತಿದ್ಯಾ ಅದ್ರ ಜೊತೆ ಟ್ಯೂಷನ್ಸ್ ಮಾಡ್ತಿದ್ಯಾ ಅಷ್ಟು ಸಾಕು ಅಂದರು. ಯಾಕೋ ನನಗೆ ಇದು ಸ್ಟಾಪ್ ಮಾಡಿ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಹಠ ಅದರಲ್ಲಿ. ಸೊ ಮತ್ತೆ ಪುನಃ ಡಿಸ್ಕಸ್ ಮಾಡಿ ಅಮ್ಮ ಹತ್ರ, ನಾನು ಅಮ್ಮ ನನಗೆ ನೆನಪಿದೆ ಆಟೋನ ಓದೋದ್ವಿ, PU ಬೋರ್ಡ್ಗೆ ಅಪ್ಲಿಕೇಶನ್ ಏನೋ ತೊಗೊಂಡು ಬಂದು ಅದನ್ನು ಫಿಲ್ ಮಾಡಿ ಅದನ್ನು ಸಬ್ಮಿಟ್ ಮಾಡೋದಕ್ಕೆ. ಸೊ ಅದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದೇನಾಗುತ್ತೋ ಏನು ಅಂತ. ಸೊ ಅಪ್ಲಿಕೇಶನ್ ತೊಗೊಂಡು ಬಂದ್ವಿ, ಫಿಲ್ ಮಾಡಿದ್ವಿ, ಸಬ್ಮಿಟ್ ಮಾಡಿದ್ವಿ. ಸೊ ಕ್ಯಾಂಪಸ್ ತುಂಬ ಸಣ್ಣ ಚಿಕ್ಕ ಕ್ಯಾಂಪಸ್ ಇತ್ತು, ಬಂದರು ನೋಡಿದ್ರು. ಸೊ ನಿಮಗೆಲ್ಲ ಕಾಲೇಜ್ ಏನಕ್ಕಪ್ಪ ನಿನಗೆ ಕಾಲೇಜು ಹಾಗೆ ಹೀಗೆ ಅಂತೆಲ್ಲ ತುಂಬ ಹೀಯಾಳಿಸಿದ್ರು. ನೀನೇನು ಮಾಡ್ತೀಯ, ನೀನು ತುಂಬ ಸಣ್ಣವನು, ನಿನಗೇನು ಕಾಲೇಜ್ ಅಂದರೆ ಕಾಲೇಜೆಲ್ಲ ಮಾಡೋದಕ್ಕೆಲ್ಲ ನಿನ್ನ ಕೈಲಿ ಆಗಲ್ಲ, ಸುಮ್ಮನೆ ನಿನ್ನ ಕನಸೆಲ್ಲ ಕಾಣಬೇಡ ಅಂತಂದ್ಬಿಟ್ಟು ಅದೇ ಈ PU ಬೋರ್ಡಿಂದನೇ ಇನ್ಸ್ಪೆಕ್ಷನ್ಗೆ ಬರೋ ಆ ರೀತಿ ಒಂಚೂರು ಹೇಳಿ ಹೋದು. ತಂದೆಗೆ ಬಂದು ಹೇಳಿದೆ ಈ ಥರ ಹೇಳಿದ್ರು ಅಂತ. ಸೊ ಇಮಿಡಿಯೇಟ್ಲಿ ಅವ್ರಿಗೆ ಇದಂಥ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಿದ್ದು. ಸೊ ಒಳ್ಳೆ ಹೆಸರು ಮಾಡಿದ್ದಾರೆ ಬ್ಯಾಂಗ್ಳೂರಲ್ಲಿ, ಗೋಪಾಲ್ ಕೃಷ್ಣ ಅಂತ. ಸೊ ಅವ್ರಿಗೆ ಬಂದು ಹೇಳಿದಾಗ ಅವ್ರು ಇದೆ ನೋಡು ನಮ್ಮ ನನ್ನ ಮಗನಿಗೆ ಈಗ ಕಾಲೇಜ್ ಮಾಡಬೇಕು ಅಂತ ಆಸೆ ಇದೆ, ಸೊ ಅದು ತಲೆಗೆ ತೊಗೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಮಾತಾಡುವಾಗ, ಸರ್ ಅದೇ ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದರೆ ಹಿಂದೆ ಏನಾದರೂ ಒಂದು ದೇವರು ಆಯಿತು ಅನ್ನೋಷ್ಟರಲ್ಲಿ ಕೈ ಹಿಡಿತಾರಲ್ಲ, ಆ ಕಾನ್ಸೆಪ್ಟ್ ನಾನು ಇವತ್ತಿಗೂ ನಂಬಿದ್ದೀನಿ. ಸೊ ನಮ್ಮ ತಂದೆ ಸ್ನೇಹಿತರು ಈ ಥರ ಮಿನಿಸ್ಟರ್ ಇದ್ದಾರೆ, ಈ ರೀತಿ ಇದ್ದಾರೆ, ಸೊ ಈ ಥರ ರೀಚ್ ಔಟ್ ಮಾಡೋಣ, ಸೊ ನಿಮ್ಗೆ 100% ಸಿಗುತ್ತೆ ಅಂತ ಹೇಳಿ ಆ ಒಂದು ನಮಗೆ ಆ ರೂಟ್ನ ತೋರಿಸ್ಕೊಟ್ರು. DC ರಮೇಶ್ ಸರ್ ಅಂತ ಚಾಮರಾಜಪೇಟಲ್ಲಿ ಈಗ ಸಿಟಿಂಗ್ ಕಾರ್ಪೊರೇಟರ್, ಸೊ ಅವ್ರ ಕಡೆಯಿಂದ. ಮತ್ತು ಆಗ ಕಿಮ್ಮನೆ ರತ್ನಾಕರ್ ಸರ್ ಇದ್ದರು. ಸೊ ಅಲ್ಲಿ ಅವರ ನಾವು ಹೋಗಿ ಮಾತಾಡಿದ್ವಿ, ಮಾತಾಡಿ ನನ್ನ ಒಂದು ಬಗ್ಗೆ ಕಾನ್ಸೆಪ್ಟ್ ಯಾವ ರೀತಿ ಸ್ಟಾರ್ಟ್ ಮಾಡಿದೆ, ಏನು ಇಂಟ್ರೆಸ್ಟ್ ಇದೆ ಅಂತೆಲ್ಲ ಹೇಳಿದೆ ಮಿನಿಸ್ಟರ್ ಮುಂದೆನೆ. ತುಂಬ ಇಂಪ್ರೆಸ್ ಆದರು ಕಿಮ್ಮನೆ ರತ್ನಾಕರ್ ಸರ್. ಇಂಪ್ರೆಸ್ ಆಗಿ ವಿದಿನ್ 30 minutes ಇವರಿಗೆ ಕಾಲೇಜ್ ಪರ್ಮಿಷನ್ ಏನೋ ನೀವು ಇದು ಮಾಡಿ ಏನಿದೆ ನಾನು ಅಪ್ರೂವ್ ಮಾಡ್ತಾ ಇದ್ದೀನಿ. ಸೊ ಆ ಹುಡುಗನಲ್ಲಿ ಒಂದು ಆ ಝೀಲ್ ಕಾಣ್ತಿದೆ ನನಗೆ.
ಸೊ ಮಾಡುತ್ತೆ ಅವ್ರಿಗ ಮಾಡಿ ಇದ್ ಮಾಡಿ ಅಂತ ಎನ್ಕರೇಜ್ ಮಾಡೋಣ ನಾವು ಅಂತ ಅವ್ರು ಎನ್ಕರೇಜ್ ಕೊಟ್ಟರು ಸರ್. ಮಿನಿಸ್ಟರ್ ಅವತ್ತೆ ಎಸ್ ಸರ್, ಕೆಮ್ಮನೆ ರತ್ನಾಕರ್ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಸರ್ ಆಗ 2018 ಸರ್, 2015 ಅಲ್ಲಿ ಕೆಮ್ಮನೆ ರತ್ನಾಕರ್ ಎಜುಕೇಶನ್ ಮಿನಿಸ್ಟರ್. ಸೊ ಡಿ ಸಿ ರಮೇಶ್ ಸರ್, ಕೆಮ್ಮನೆ ರತ್ನಾಕರ್ ಸರ್ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು. ಸೊ ಬಂದು ಆಗ ಒಂದು ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಸೊ 2016-17 ಅಲ್ಲಿ ಅನಿಸುತ್ತೆ. ಸೊ ಆಗ ನಾವು ಒಂದು 40 ಜನ ಸ್ಟೂಡೆಂಟ್ಸ್ ಬಂದರು ಸರ್. ನಮ್ಮಲ್ಲೇ 10th ಏನು ಓದ್ತಾ ಇದ್ರು. ಸೊ ಆಲ್ಮೋಸ್ಟ್ 80% ನಮ್ಮಲ್ಲಿ ಫಸ್ಟ್ ಪಿ ಯು ಬಂದರು ಸರ್. ಏನೂ ಇರಲಿಲ್ಲ ಕ್ಯಾಂಪಸ್, ಜಸ್ಟ್ ಒಂದು ಗ್ರೌಂಡ್ ಫ್ಲೋರ್ ಇತ್ತು ಸರ್. ಈ ಸುತ್ತಮುತ್ತಲು ಸುಮಾರು ದೊಡ್ಡ ದೊಡ್ಡ ಕಾಲೇಜ್ ಇದೆ, ಬಟ್ ನಮ್ಮ ಕಾಲೇಜಿಗೆ ಬಂದರು ಆ ಮಕ್ಕಳನ್ನ, ನಮ್ಮ ಕಾಲೇಜಿಗೆ ಸೇರಿಸಿದ್ರು. ನಾನು ಈ ಥರ ಕಾಲೇಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ಗಿನ್ನ ಒಂದು ತಿಂಗಳು ನಂಗೆ ಹೇಳಿದೆ ಈ ಥರ ಕಾಲೇಜ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ನೀವೇ ನನಗೆ ಪ್ರೋತ್ಸಾಹ ಕೊಟ್ಟಿದ್ದು, ಈಗ ನಾವು ನಮ್ಮನ್ನು ನೀವು ಪ್ರೋತ್ಸಾಹ ನೀವು ಕೊಟ್ಟು ನನಗೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರಿ. ಸೊ ಈಗ ನಿಮ್ಮ ಮಕ್ಕಳಿಗೆ ನಮ್ಮ ಕಾಲೇಜಲ್ಲಿ ಸೇರಿಸಿ 100% ನಾನು ಚೆನ್ನಾಗಿ ನೋಡ್ಕೊತೀನಿ. ನೀವೀಗಾಗಲೇ ನನ್ನ 2-3 years ನೋಡಿದ್ದೀರಾ ಅಂತೇಳಿ ಒಂದು ಸ್ಟೂಡೆಂಟ್ ಪೇರೆಂಟ್ಸ್ಗೆಲ್ಲ ಒಂದು ಕಾನ್ಫಿಡೆನ್ಸ್ ಕೊಟ್ಟೆ, ಸ್ಟೂಡೆಂಟ್ಸ್ಗೆಲ್ಲ ಕಾನ್ಫಿಡೆನ್ಸ್ ಕೊಟ್ಟೆ. ಸೊ ಆಗ ನಮಗೆ ಒಂದು 42 ಜನ ಸ್ಟೂಡೆಂಟ್ಸ್ ಅಡ್ಮಿಷನ್ ಆದರು ಫಸ್ಟ್ ಇಯರ್. ಜಸ್ಟ್ ಗ್ರೌಂಡ್ ಫ್ಲೋರ್ ಇತ್ತು ಇಲ್ಲಿ. ಸೊ ಅದೇ ನಮ್ಮ ಫಸ್ಟ್ ಜರ್ನಿ ಸರ್, ನಮ್ಮ ಈ ಪಿ ಯು ಕಾಲೇಜ್ ಸ್ಟಾರ್ಟ್ ಮಾಡಿದ್ದು. ಅಷ್ಟರಲ್ಲಾಗಲೇ ನಮ್ಮ ಟ್ಯೂಷನ್ಸಲ್ಲಿ ಒಂದು 400 ರೀಚ್ ಆಗಿತ್ತು. ಅದು ನಾನು ಸೆಕೆಂಡ್ ಪಿ ಯು ಇದ್ದಾಗ 2 ಸ್ಟೂಡೆಂಟ್ ಇಂದ ಸ್ಟಾರ್ಟ್ ಮಾಡಿ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ 8 IBM ಅಲ್ಲಿ ಕೆಲಸ ಮಾಡಿ, ಆಚೆ ಬರಷ್ಟರಲ್ಲಿ 400-500 ರೀಚ್ ಮಾಡಿದ್ದೆ ಸ್ಟ್ರೆಂತ್. ಸೊ ಒಂದು 70-80 ಜನ ಗೆಸ್ಟ್ ಫ್ಯಾಕಲ್ಟೀಸ್ ವರ್ಕ್ ಮಾಡ್ತಿದ್ರು. ಸೊ ನಮ್ಮ ಮೇನ್ ಸಂಸ್ಥೆಗೆ, ನಮ್ಮ ಪಿ ಯು ಕಾಲೇಜ್ಗೆ ಸ್ಟಾರ್ಟ್ ಮಾಡೋದಕ್ಕೆ ಬ್ಯಾಕ್ ಸಪೋರ್ಟೇ ಮೇನ್ ಪಿಲ್ಲರ್ಸ್ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಪೇರೆಂಟ್ಸ್, ನನ್ನ ಪೇರೆಂಟ್ಸ್ ಮತ್ತು ನಮ್ಮ ಟೀಚರ್ಸ್. ಸೊ ನಮ್ಮ ಜೊತೆ ಯಾರ್ಯಾರು ಅಸೋಸಿಯೇಟ್ ಆಗಿದ್ದಾರೋ ಸರ್, 2006 ನನ್ನ ಜೊತೆ ಅಸೋಸಿಯೇಟ್ ಆಗಿರೋರು ಪ್ರತಿಯೊಬ್ಬರು, ಅವರಿಂದ ಒಳ್ಳೇದಾಗಿರಲಿ, ಅವರಿಂದ ಏನಾದರೂ ತೊಂದರೆ ಆಗಿರಲಿ, ಅದನ್ನು ತೊಂದರೆ ಅಂತ ಅಂದ್ಕೊಳ್ಳಲ್ಲ. ಯಾಕೆಂದರೆ ಅದು ಒಂಥರ ನನಗೆ ಇನ್ನೂ ಮುಂದೆ ಹೋಗೋದಕ್ಕೆ ಅದೊಂದು ಸ್ಫೂರ್ತಿ ಅನ್ನೋ ಥರ ತೊಗೊಂಡಿದ್ದೀನಿ. ಸೊ ಈಚ್ ಆ್ಯಂಡ್ ಎವ್ರಿ ಒನ್ ಇಸ್ ಅ ಟೀಚರ್, ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂಮ್ ಐ ಹ್ಯಾವ್ ಮೆಟ್ ಇನ್ ಮೈ 18 ಆಫ್ ಜರ್ನಿ. ಸೊ ದೇ ಹ್ಯಾವ್ ಗಿವನ್ ಮೀ ಐ ಮೀನ್ ವಾಟ್ ಅ ಗುಡ್ ಕಾನ್ಫಿಡೆನ್ಸ್. ಆ ಗುಡ್ ಕಾನ್ಫಿಡೆನ್ಸ್ನ ಕೊಟ್ಟಿದ್ದಾರೆ ನನಗೆ, ಸಾಕಷ್ಟು ಪಾಠಗಳನ್ನ ಕಲಿಸಿದ್ದಾರೆ. ಪ್ರತಿಯೊಬ್ಬರಲ್ಲೂ ನಾನು ಪಾಸಿಟಿವ್ ಇದನ್ನೇ ತಗೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಸರ್. ಮೇನ್ ನನಗೆ ನಮ್ಮ ಪೇರೆಂಟ್ಸ್, ಸ್ಟೂಡೆಂಟ್ಸ್, ನಮ್ಮ ಟೀಚರ್ಸ್ ಮೇನ್ ಬ್ಯಾಕ್ ಸಪೋರ್ಟ್, ಮೇನ್ ಪಿಲ್ಲರ್ಸ್ ಅಂತ ಅನ್ಬೋದು ಈ ಸಂಸ್ಥೆಯ ಒಂದು ಅಚೀವ್ಮೆಂಟ್ಗೆ ಇಲ್ಲಿವರೆಗೂ ಬರೋದಕ್ಕೆ. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಈಗ ಸರ್? ಟ್ಯೂಷನ್ಸ್ ನಮ್ಮಲ್ಲಿ ಅದೇ 400-500 ವರೆಗೂ ಇದೆ. ಪಿ ಯು ಕಾಲೇಜ್ ಈಗ ಒಂದು 300 ವರೆಗೂ ರೀಚ್ ಮಾಡಿದ್ದೀವಿ 2016 ಇಂದ. ಸೊ 2018 ಅಲ್ಲಿ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ. ಈಗಿನ ಪಿ ಯು ಇಲ್ಲಿಂದ ಆಚೆ ಹೋಗ್ತಾರೆ. ಸೊ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಲಿ, ಸೈನ್ಸ್ ಸ್ಟೂಡೆಂಟ್ಸ್ ಆಗಲಿ, ನಮ್ಮ ಮಕ್ಕಳಿಗೆ ಬಿ ಕಾಮ್ ಮತ್ತು ಬಿ ಸಿ ಎ ಮತ್ತೆ ಹೊರಗಡೆ ಯಾಕೆ ಅನ್ನೋದೊಂದು ಸ್ಟಾರ್ಟ್ ಮಾಡಿದ್ರು. ಸೊ ನನಗೂ ಒಂದು ಥಾಟ್ ಬಂತು, ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ಬಿ ಕಾಮ್ ಮತ್ತು ಬಿ ಸಿ ಎ ಸ್ಟಾರ್ಟ್ ಮಾಡಿದ್ವಿ 2018 12 ಇದ್ದರು. ಕೋವಿಡ್ ಬರೋದಕ್ಕೆ 1.5 years ಬಿಫೋರ್, ಇಲ್ಲ 2019 ಕೋವಿಡ್ ಬರೋದಕ್ಕೆ 1 ನಮ್ಗೆ 12 ಸ್ಟೂಡೆಂಟ್ಸ್ ಇದ್ರು. ಬಟ್ ಈವನ್ ಡ್ಯೂರಿಂಗ್ ಕೋವಿಡ್ ನಮ್ಮಲ್ಲಿರೋಂಥ ಒಂದು ಎಜುಕೇಷನ್ ಸಿಸ್ಟಮ್, ನಮ್ಮಲ್ಲಿರೋಂಥ ಒಂದು ಮಕ್ಕಳಿಗೆ ಅಥವಾ ಪೇರೆಂಟ್ಸ್ಗೆ ಕೊಡೋಂಥ ಕಾನ್ಫಿಡೆನ್ಸ್, ಅದನ್ನು ನೋಡಿ ದೇವ್ರು ನಮ್ಮನ್ನ ಕೈ ಬಿಡಲಿಲ್ಲ. ಇವತ್ತಿಗೆ ನಾವು ಅರೌಂಡ್ ಒಂದು 200 ವರೆಗೂ ರೀಚ್ ಆಗಿದ್ದೀವಿ ಸರ್ ಡಿಗ್ರಿ ಕಾಲೇಜಲ್ಲಿ. ಹೌ ಸ್ಟಡೀಸ್ ಬಿಕೇಮ್ ಈಸಿ, ಇದು ಎಲ್ಲರಲ್ಲೂ ಡೌಟ್ ಇರ್ಬೋದು. ಬಿಕಾಸ್ ಸ್ಟಡೀಸ್ ಅದು ಸೆಕೆಂಡ್ ಪ್ಯೂಸಲ್ಲಿ ಹೇಗೆ ಕಷ್ಟ ಆಗುತ್ತೆ, ಬಟ್ ಜೈ ಹಿಂದಲ್ಲಿ ಹಬ್ಬಗಳಿಲ್ದಿರೋ ತಿಂಗಳುಗಳಿರ್ಬೋದು, ಆದರೆ ಟೆಸ್ಟ್ ಎಕ್ಸಾಮ್ ಪ್ರಿಪ್ರೇಷನ್ ಇಲ್ದಿರೋ ತಿಂಗಳುಗಳೇ ಇಲ್ಲ. ಅದಕ್ಕೆ ನಮ್ಮಲ್ಲಿ ಯಾವತ್ತು ಎಕ್ಸಾಮ್ ಅನ್ನೋ ಭಯ ಆಗಲಿ ಆತಂಕ ಆಗಲಿ ಅನ್ನೋ ಪ್ರಶ್ನೆನೇ ಬಂದಿಲ್ಲ. ಇನ್ನು ಒನ್ಸ್ ಪರ್ಸ್ನಲ್ ಡೆವಲಪ್ಮೆಂಟ್ ಅಂದರೆ ನಾವು ನೀವು ತುಂಬ ಕಥೆಗಳು ಕೇಳಿರ್ಬೋದು, ಒಬ್ರು ಹೀಗಿದ್ದವ್ರು ಹೀಗಾದ್ರು ಅಂತ. ಆದರೆ ಜೈಹಿಂದಲ್ಲಿ ಅದನ್ನು ನಾವು ನೋಡ್ಬೋದು. ಬಿಕಾಸ್ ಒನ್ ಟೈಮಲ್ಲಿ 0, 1, 2, 3 ಅಂತ ತೊಗೋತಿದ್ದಂಥ ವಿದ್ಯಾರ್ಥಿಗಳು ಇವಾಗ 100 ತೊಗೋತಾರೆ. ಅದು ಜೈಹಿಂದ್ ಸ್ಪೆಷಾಲಿಟಿ ಆ್ಯಂಡ್ ದ್ಯಾಟ್ ಈಸ್ ವಾಟ್ ಜೈಹಿಂದ್ ಇಸ್. ಫೈನಲಿ ಜೈಹಿಂದ್ ವಿಲ್ ಟೀಚ್ ಯು ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಆ್ಯಂಡ್ ವಾಟ್ ಆರ್ ದ ಎಬಿಲಿಟೀಸ್ ಯು ಹ್ಯಾವ್. ಥ್ಯಾಂಕ್ ಯು. ಇಟ್ ಸ್ಟಾರ್ಟೆಡ್ ವಿತ್ ಓನ್ಲಿ 4 ಸ್ಟೂಡೆಂಟ್ಸ್. ಸೊ 4 ಸ್ಟೂಡೆಂಟಿಂದ ಸ್ಟಾರ್ಟ್ ಆಗಿ ಇವಾಗ ಕ್ಲೋಸ್ ಟು ಆರ್ ಅರೌಂಡ್ ಅಪ್ ಟು 500 ಮೆಂಬರ್ಸ್ ಇದ್ದಾರೆ. ಸೊ ತುಂಬ ಖುಷಿಯಾದ ವಿಚಾರ. ಆ್ಯಂಡ್ ನಾನು ಪಿ ಯು ಸಿ ಸ್ಟೂಡೆಂಟ್ ಆಗಿ ಅಗೇನ್ ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕೆ ದೇರ್ ಈಸ್ ಓನ್ಲಿ 2 ಮೇಜರ್ ರೀಸನ್ಸ್. ಸೊ ಫಸ್ಟ್ ಮೇಜರ್ ರೀಸನ್ಸ್ ಬಂದು ದೇ ವಿಲ್ ಪ್ರೊವೈಡ್ ಗುಡ್ ಕ್ವಾಲಿಟಿ ಎಜುಕೇಷನ್, ದಟ್ ಎವ್ರಿಬಡಿ ನೋಸ್, ಎಲ್ಲರಿಗೂ ಗೊತ್ತೋದು. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಸ್ಪೋರ್ಟ್ಸ್
ಈವೆಂಟ್ಸ್ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಸೆಕೆಂಡ್ ಪಿ ಯು ಸಿ ಇಸ್ ಲೈಕ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್. ಎಕ್ಸಾಮ್ಸ್ ದೇ ಆರ್ ವೆರಿ ಪ್ರೆಷರೈಸ್ಡ್, ಬಟ್ ಆರ್ ಕಾಲೇಜ್ ಪ್ರೂವ್ಡ್ ಇಟ್ ರಾಂಗ್. ದೇ ಟ್ರೈನ್ ಅಸ್ ಇನ್ ಸಚ್ ಅ ಮ್ಯಾನರ್ ದಟ್ ವಿ ನೆವರ್ ಫೈಂಡ್ ಡಿಫಿಕಲ್ಟೀಸ್ ಇನ್ ಸ್ಟಡೀಸ್. ಓವರ್ ಆಲ್ ಜೈಹಿಂದ್ ಇಸ್ ನಾಟ್ ಓನ್ಲಿ ಅಬೌಟ್ ಸ್ಟಡೀಸ್, ಇಟ್ ಮೇಕ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಸ್ಪೆಷಲ್ ಇನ್ ಸ್ಟೂಡೆಂಟ್ಸ್ ಲೈಫ್. ಥ್ಯಾಂಕ್ ಯು. ಭಾಳ ಖುಷಿ ವಿಚಾರ ಕೇಳ್ಪಟ್ಟಂಗೆ. ನಾನಾಗಲೇ ಹೇಳಿದೆ ಬೆಂಗಳೂರು ಅಂದರೆ ಎಜುಕೇಷನ್ ಸಿಸ್ಟಮ್ ಭಾಳ ದುಬಾರಿ ಅನ್ನೋ ಟೈಮಲ್ಲಿ ಟ್ಯೂಷನ್ಗೆ ಕೋಚಿಂಗ್ ಸೆಂಟ್ರ್ಗಳಿಗೆ ಲೈಕ್ ಅಂದರೆ ಈ ಪಿ ಯು ಲೆವೆಲ್ಗೆ ಹೋಗ್ಬೇಕಾದ್ರೆ ನಾನು ನೀಟ್ ಆಗಿ ಯು ಕೋಚಿಂಗ್ ಅಂದಾಗ ಲಕ್ಷಾಂತರ ರೂಪಾಯಿ ಕಟ್ಟುವಂಥ ಸನ್ನಿವೇಶ ಇದೆ. ಬಟ್ ನೀವು ಲಕ್ಷದ ಒಳಗಡೆನೆ ಎಲ್ಲವನ್ನೂ ಕೂಡ ತರಬೇತಿ ಕೊಡ್ತಿದ್ದೀರಿ ಅಂತ ಕರೆಕ್ಟ್ ಹೇಗೆ ಸಾಧ್ಯ ಆಯ್ತಿದ್ವಿ ಹಿಂಗೆ? ಸರ್, ಈಗ ನಮ್ಮ ಈ ನೋಡಿ, ಈಗ ಪಿ ಯು ಕಾಲೇಜಲ್ಲಿ ಇರೋಂಥ ಮಕ್ಕಳಿಗೆ ನಾವು ನಮ್ಮದೇ ಆದಂಥ ಟ್ಯೂಷನ್ಸಿಗೆ ನಾವು ತಗೊಳ್ಳಲ್ಲ ಸರ್. ನಮ್ಗೇನು ಕಾನ್ಸೆಪ್ಟ್ ಅಂದರೆ ಬೆಳಗ್ಗೆ 8:30-4:30 ಮಕ್ಕಳಲ್ಲಿ ಏನಿರ್ತಾರೆ ಪ್ರತಿಯೊಂದು ಇಲ್ಲೇ ಎಲ್ಲ ಕವರ್ ಆಗಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲೇಜಲ್ಲಿದ್ದು ಮತ್ತೆ ಸಂಜೆಯಿಂದ ರಾತ್ರಿವರೆಗೂ ಮತ್ತೆ ಅವರು ಏನೋ ಬೇರೆ ಕಡೆ ಬರೀ ಪಾಠನೇ ಕೇಳೋದಾದರೆ ಅವ್ರು ಕೂತ್ಕೊಂಡು ಯಾವಾಗ ರಿವಿಷನ್ ಮಾಡೋದು, ಅವ್ರು ಕೂತ್ಕೊಂಡು ಯಾವಾಗ ಓದೋದು, ಅವ್ರು ಕೂತ್ಕೊಂಡು ಯಾವಾಗ ಎಕ್ಸ್ಪ್ಲೋರ್ ಮಾಡೋದು, ಕರೆಕ್ಟ್ ಅಲ್ವಾ? ಸೊ ಆ ಒಂದು ನಾನೀಗ ನಮ್ಮ ಟ್ಯೂಷನ್ಸ್ಗೆ ಬೇರೆ ಬೇರೆ ಸ್ಕೂಲ್ ಬೇರೆ ಬೇರೆ ಕಾಲೇಜ್ಗಳಿಂದ ಮಕ್ಕಳು ಬರ್ತಿದ್ರು. ಸೊ ಆ ಮಕ್ಕಳುಗಳನ್ನ ನೋಡಿದಾಗ ನನಗೆ ಒಂದು ಸ್ವಲ್ಪ ಎಲ್ಲೋ ನಾನು ಅದೇ ಥರನೇ ಮಾಡಿದ್ದೀನಿ, ಬಟ್ ಎಲ್ಲೋ ಒಂದು ಕಡೆ ನನಗೆ ಅವ್ರಿಗೊಂದು 5 ನಿಮಿಷನೂ ರೆಸ್ಟ್ ಇರಲ್ವಲ್ಲ, ಸೊ ಆ ಒಂದು ಫೀಲ್ ಆಗ್ತಿತ್ತು. ಬಟ್ ಆ ಒಂದು ಫೀಲ್ ನಮ್ಮ ಸ್ಟೂಡೆಂಟ್ಸ್ಗೆ ಆಗಬಾರ್ದು. ನನ್ನ ಕಾಲೇಜಲ್ಲಿರೋಂಥ ಮಕ್ಕಳಿಗೆ ಎಲ್ಲ ರೀಚ್ ಆಗಬೇಕು, ಎಲ್ಲೂ ಕುಂದುಕೊರತೆಗಳಾಗಬಾರ್ದು. ಮನೇಲಿ ಕೂತ್ಕೊಂಡು ಓದಿದ್ರೆ ಸಾಕು. ಪೇರೆಂಟ್ಸ್ ನಮ್ಮ ಮತ್ತು ನಮ್ಮ ಸ್ಟೂಡೆಂಟ್ಸು ನಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದ್ರೆ ಸಾಕು. ಈಗಿನ ಒಂದು ಮಕ್ಕಳು ಪಿ ಯು ಮಕ್ಕಳು ಯಾವ ರೀತಿ ಇರಬೇಕು, ಯಾವ ರೀತಿ ಓದಬೇಕು, ಪಿ ಯು ಸೈನ್ಸ್ ತೊಗೊಂಡಿದ್ದಾರೆ, ನೆಕ್ಸ್ಟ್ ಅವ್ರ ಗೋಲ್ ಏನು, ಸೊ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದ್ರೆ 100% ಸಕ್ಸಸ್ ಗ್ಯಾರಂಟಿ. ಸೊ ನಮ್ಮಲ್ಲಿ ಈ ಒಂದು ವಿಸಿನಿಟಿ ಎಲ್ಲ ರೀತಿ ಏನೋ ಕಮ್ಯುನಿಟಿ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ಎಲ್ಲ ಥರ ಎಲ್ಲ ಕ್ಲಾಸ್ ಮಕ್ಕಳಿದ್ದಾರೆ. ಸೊ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಬೇಕು. ಸೊ ನಮ್ಮ ತಂದೆ ಹೇಳ್ಕೊಟ್ಟಿರೋದು ಅದೇ ಮೇಯ್ನ್. ಸೊ ಎಲ್ಲ ಯಾವ ಮಕ್ಕಳನ್ನೂ ಏನೋ ನಿಮ್ಮ ಕಾಲೇಜಲ್ಲಿ ಓದಬೇಕು ಅಂತ ಬರೋಂಥ ಮಕ್ಕಳಿಗೆ ತಿರಸ್ಕರಿಸ್ಬೇಡ. ಸೊ ಫೀ ಇವತ್ತು ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಸೊ ಅವರಿಗೆ ಇವತ್ತು ನಾವು ಅವ್ರಿಗೊಂದು ಎಜುಕೇಷನ್ ಕೊಟ್ಟರೆ ಸೊ ಅವ್ರ ಮನೆಯಲ್ಲಿ ಅದೊಂದು ಬೆಳಕಾಗಿ ಅವರು ಅದು ಇದಾಗುತ್ತಲ್ಲ ಸರ್, ಒಳ್ಳೆಯದಾಗುತ್ತೆ, ಅನುಕೂಲ ಆಗುತ್ತೆ. ಅವರ್ ಕಾಲೇಜ್ ಪ್ರೊವೈಡ್ ಅಸ್ ಬೆಸ್ಟ್ ಫ್ಯಾಕಲ್ಟೀಸ್ ವಿತ್ ಎಕ್ಸಲೆಂಟ್ ಮಾಡ್ಯೂಲ್ಸ್ ಆ್ಯಂಡ್ ಆಲ್ಸೋ ಫ್ರೀಕ್ವೆಂಟ್ ಅಸ್ ಟು ಗೆಟ್ ಪ್ರಿಪೇರ್ಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ JEE, CET ಆ್ಯಂಡ್ ನೀಟ್. ಅವರ್ ಕಾಲೇಜ್ ಪ್ರೊವೈಡ್ಸ್ ಬೆಸ್ಟ್ ಕ್ವಾಲಿಟಿ ಆಫ್ ಎಜುಕೇಷನ್ ವಿತ್ ಬೆಸ್ಟ್ ಫ್ಯಾಕಲ್ಟೀಸ್. ಅವರ್ ಸೆಕ್ರೆಟರಿ ಡಾಕ್ಟರ್ ಜಯಪ್ರಕಾಶ್ MG ಸರ್ ಹ್ಯಾಸ್ ಮೇಂಟೈನ್ ಗುಡ್ ಡಿಸಿಪ್ಲಿನ್ ಆ್ಯಂಡ್ ಬೀಂಗ್ ಅ ಸೈನ್ಸ್ ಸ್ಟೂಡೆಂಟ್ ಐ ಫೆಲ್ಟ್ ವೆರಿ ಗುಡ್ ಆ್ಯಂಡ್ ಇಂಪ್ರೆಸ್ಡ್ ಬೈ ದ ಮೆಟೀರಿಯಲ್ ಪ್ರೊವೈಡೆಡ್ ಇನ್ ಅವರ್ ಕಾಲೇಜ್ ಆ್ಯಂಡ್ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಕಾಲ್ಡ್ ಆಸ್ ಅ ಸ್ಟೂಡೆಂಟ್ ಆಫ್ ಜೈಹಿಂದ್ ಪಿ ಯು ಕಾಲೇಜ್. ನನಗೆ ಜೈಹಿಂದ್ ಸಂಸ್ಥೆಯ ವಿದ್ಯಾರ್ಥಿ ಆಗಿರುವುದು ಒಂದು ಹೆಮ್ಮೆಯ ವಿಷಯವಾಗಿದೆ. ಏಕೆಂದರೆ ಈ ಸಂಸ್ಥೆಯು ಬೋರ್ಡ್ ಎಕ್ಸಾಮ್ಸ್ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಳ್ಳೆಯ ಪುಸ್ತಕಗಳನ್ನು ಕೊಡುತ್ತಾರೆ. ಇನ್ ಮೈ 10th ಸ್ಟ್ಯಾಂಡರ್ಡ್ ಮೈ ಪರ್ಸೆಂಟೇಜ್ ವಾಸ್ ಅರೌಂಡ್ 96%. ಬಟ್ ಆ್ಯಸ್ ಐ ಕೇಮ್ ಟು ಮೈ ಕಾಲೇಜ್ ಐ ಗ್ರೀವ್ with a drastic percentage of 99% in my first year, and I have a confidence that now I can secure a very good rank in my state. ನಮ್ಮ ಕಾಲೇಜ್ನಲ್ಲಿ ನಮಗೆ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಲೆಕ್ಚರರ್ಸ್ ಕೂಡ ಸ್ಟಡೀಸಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ನಮಗೆ ಎಲ್ಲ ಟೀಚರ್ಸು ಕೂಡ ಸಪೋರ್ಟ್ ಮಾಡ್ತಾರೆ. ದಿಸ್ ಕಾಲೇಜ್ ಇಸ್ ವೆರಿ ಆ್ಯಕ್ಟಿವ್ ಇನ್ ಎವ್ರಿ ಪಾರ್ಟಿಸಿಪೇಷನ್ಸ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಅಟೆಂಡೆನ್ಸ್ ಟ್ರೈನಿಂಗ್ಸ್ ಆ್ಯಂಡ್ ಫರ್ದರ್ there is CA and they introduce us to CA and CS concepts also, where we have to join the course and earn more knowledge. ಈಗ ಕೆಲವರು ಇರ್ತಾರೆ ಇಷ್ಟೇ ಸ್ಕೋರ್ ಮಾಡಿದ್ರೆ ಮಾತ್ರ ನಾವು ಅಡ್ಮಿಷನ್ ತಗೋತೀವಿ ಅನ್ನೋದೇನೋ ಇದೆ. ನಮ್ಮಲ್ಲಿ ಆ ಒಂದು ಕ್ರೈಟೀರಿಯಾ ನಾನು ಬಿಗಿನಿಂಗ್ ಇಂದನೂ ಇಟ್ಟಿಲ್ಲ. ಸೊ ನಮ್ಮಲ್ಲಿ ಏನು ಮೇನ್ ಸ್ಪೆಷಾಲಿಟಿ ಏನಂತಂದ್ರೆ, ಈಗ SSLC 90, SSLC 85 ಅಥವಾ SSLC 96 ತಗೊಂಡಿರೋದನ್ನ ಪಿ ಯುನಲ್ಲಿ ಸೇಮ್ ಅದನ್ನೇ ಮೇಂಟೈನ್ ಮಾಡೋದು ಈಗ ಒಂದು ಚಾಲೆಂಜಿಂಗೆ. ಯಾಕಂದರೆ 10th ಅದೈದು ವರ್ಷ ಇರುತ್ತೆ. 10th 95 ತೊಗೊಂಡಿದ ತಕ್ಷಣ ಪೇರೆಂಟ್ಸ್ಗೆ ಏನಾಗುತ್ತೆ, ಓ ನನ್ನ ಮಗ ಏನೋ ಅಚೀವ್ ಮಾಡ್ದ ಅಂದ್ಬಿಟ್ಟು ಮೊಬೈಲ್ ಕೊಡಿಸೋದು, ಗಾಡಿ ಕೊಡಿಸೋದು, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡು ಅಂತ ಆರಾಮಾಗಿ ಎಂಜಾಯ್ ಮಾಡೋದಕ್ಕೆ ಬಿಡೋದು. ಸೊ ಈ ರೀತಿ ಪೇರೆಂಟ್ಸ್ಗಳು ಸ್ವಲ್ಪ ಒಂಚೂರು ಲಿಬರಲ್ ಆಗ್ತಾ ಇದ್ದಾರೆ. ಸೊ ಈ ರೀತಿ ಮಕ್ಕಳು ಪಿ ಯುನಲ್ಲಿ ನೀವು ರಿಸಲ್ಟ್ಸ್ ನೋಡ್ಬೋದು ಪ್ರತಿ ವರ್ಷ. ಎಷ್ಟೋ ಜನ 85-95 ತೊಗೊಂಡಿರೋಂಥ ಮಕ್ಕಳು ಡೌನ್ಫಾಲ್ ಆಗುತ್ತೆ ಎಲ್ಲಿ, ಪಿ ಯುನಲ್ಲಿ. 10th ಹೈ ಪರ್ಸೆಂಟೇಜ್ ತೊಗೊಂಡಿದ್ರೆ ಪಿ ಯುನಲ್ಲಿ ಡೌನ್ಫಾಲ್ ಆಗುತ್ತೆ. ಸೊ ನಮ್ಮಲ್ಲಿ 85 ತೊಗೊಂಡಿರಲಿ, 50 ತೊಗೊಂಡಿರಲಿ, 60 ತೊಗೊಂಡಿರಲಿ, ಈಗ 60% ಹುಡುಗ ಬಂದಿದ್ದಾನೆ, ಅವ್ರಿಗೆ ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡ್ತೀವಿ. ಅವರು ಯಾಕೆ ಆ 60% ಬಂತು, ಏನು ನೆಕ್ಸ್ಟ್ ಫ್ಯೂಚರಲ್ಲಿ ನೀವೇನು ಮಾಡಬೇಕು, ಯಾವ್ದು ಏನು ಪ್ಲ್ಯಾನ್ ಇದೆ,
ಅಕಸ್ಮಾತ್ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳಿಗೆ ಅದಷ್ಟು ಎಜುಕೇಷನ್ ಐ ಮೀನ್ ಅವ್ರ ಮೈಂಡಲ್ಲಿ ಇರಲ್ಲ. ಬಟ್ ಏನೋ ಒಂದು ಹೇಳ್ತಾರೆ ಸರ್ ನಾನು ಡಾಕ್ಟರ್ ಆಗಬೇಕು, ಬಟ್ ಯಾವ ಎಕ್ಸಾಮ್ ಬರೀಬೇಕು ಅಂತ ಗೊತ್ತಿರಲ್ಲ, ಡಾಕ್ಟರ್ ಆಗಬೇಕು ಅಂತ. ಸರ್ ನಾನು ಲಾ ಮಾಡಬೇಕು, ಈ ರೀತಿ ಎಲ್ಲ ಹೇಳ್ತಾರೆ. ಸೊ ಸ್ಟೂಡೆಂಟ್ಸಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರ ಮೈಂಡ್ ಸೆಟ್ಟಲ್ಲಿ ಏನಿದೆ, ಸೊ ಅದು ನಿಜವಾಗ್ಲೂ ಅವ್ರ ಕಡೆಯಿಂದ ಆಗುತ್ತಾ? ಸರ್ ಅಸಾಧ್ಯ ಅನ್ನೋದು ಯಾವುದೂ ಅಲ್ಲ, ಕರೆಕ್ಟ್ ಅಲ್ವಾ? ಸೊ ಆಗ ಅವರಿಗೆ ಒಂದು ಕೌನ್ಸಿಲಿಂಗ್, ಒಂದು ಎರಡು ಮೂರು ಕೌನ್ಸಿಲಿಂಗ್ ಕೊಟ್ಟು ಅವರಿಗೆ ಒಂದು ಗೋಲ್ನ ಸೆಟ್ ಮಾಡ್ತೀವಿ. ಆ ಗೋಲ್ನ ಸೆಟ್ ಮಾಡಿ ಈ ರೀತಿ ಮಾಡಿದ್ರೆ ಈ ಥರ ನೀವು ನಿಜ 100% ನೀನು ಏನು ಹೇಳಿದೆ ಈಗ ಮೆಡಿಸಿನ್ ಈ ರೀತಿ ಮಾಡಬೇಕು, ಪಿ ಯು ಅಲ್ಲಿ ಇಷ್ಟು ಸ್ಕೋರ್ ಇರಬೇಕು, ನೀಟ್ ಎಕ್ಸಾಮ್ ಬರೀಬೇಕು, 720 marks ನೀಟ್ ಎಕ್ಸಾಮ್ ಇರುತ್ತೆ, ಅಬೌವ್ 600 ಇರಬೇಕು. ಸೊ ಪೇರೆಂಟ್ಸ್ಗೆ ಬರ್ಡನ್ ಆಗಬಾರ್ದು ಅಂದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತೊಗೋಬೇಕು, ಸ್ಕಾಲರ್ಶಿಪ್ಪಲ್ಲಿ ಓದಬೇಕು. ಸೊ ಈಗ ನೀನು 60 ತೊಗೊಂಡಿದ್ಯಾ, ನಿನ್ನ ಮೆಡಿಕಲ್ ಗೌರ್ಮೆಂಟ್ ಕಾಲೇಜ್ ಕರ್ನಾಟಕದ No. 1 ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತೊಗೊಳ್ಳೋ ರೀತಿ ನಾವು ಮಾಡ್ತೀವಿ, ಆ ರೀತಿ ಟ್ರೈನಿಂಗ್ ನಾನು ಕೊಡ್ತೀನಿ, ಗೈಡೆನ್ಸ್ ಕೊಡ್ತೀವಿ ನಮ್ಮ ಇನ್ಸ್ಟಿಟ್ಯೂಷನ್ ಕಡೆಯಿಂದ. ಬಟ್ ಈ 2 ಇಯರ್ಸ್ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ? ಈ ಕ್ವೆಶ್ಚನ್ನ ನಾವು ಸ್ಟೂಡೆಂಟ್ಸ್ನಲ್ಲಿ ಕೇಳ್ತೀವಿ. ಸೊ ತಪಸ್ ಅಂದರೆ ಅದು ಮೇನ್ ವರ್ಡ್ ನಾವು ಯೂಸ್ ಮಾಡೋದು. ಸ್ವಾಮಿ ವಿವೇಕಾನಂದ ಅವರು ಹೇಗೆ ತಪಸ್ ಮಾಡಿದ್ರು, ಈ 2 ವರ್ಷ ತಪಸ್ ಮಾಡಬೇಕು ಸ್ಟೂಡೆಂಟ್ಸ್ಗಳು. ಸೊ ಸ್ಟೂಡೆಂಟ್ಸ್ಗಳು ಮೊಬೈಲ್ ಫೋನ್, ಈ ಹೊರಗಡೆ ಆಕರ್ಷಣೆಗಳು, ಈ ಗಾಡಿಯಲ್ಲಿ ಸುತ್ತೋದು, ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು, ಅದೆಲ್ಲ ಬಿಟ್ಟು ಕಂಪ್ಲೀಟ್ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಕುತ್ಕೊಂಡು ಓದಬೇಕು, ದೇವ್ರ ನಮಸ್ಕಾರ ಮಾಡಬೇಕು, ಓದಬೇಕು. ಇವತ್ತೇನು ಇವತ್ತು ಏನೋ ಶೆಡ್ಯೂಲ್ ಏನಿದೆ, ಈ ವಾರ ಏನೇನು ಟೆಸ್ಟ್ಸ್ಗಳಿದೆ, ಎಕ್ಸಾಮ್ಸ್ಗಳಿದೆ ಫಾಲೋ ಮಾಡಬೇಕು. ಕಾಲೇಜಿಗೆ ಬರಬೇಕು, ಟೀಚರ್ಸನ್ನು ಫಾಲೋ ಮಾಡಬೇಕು, 100% ಟೀಚರ್ಸಿಗೆ ಫಾಲೋ ಮಾಡಬೇಕು. ಈವ್ನಿಂಗ್ ಮತ್ತೆ ಅದೇ ಡಿಸಿಪ್ಲಿನ್, ಮನೆಗೆ ಹೋಗಬೇಕು, ರೆಸ್ಟ್ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು. ಸ್ಟೂಡೆಂಟ್ಸ್ಗೆ ಹೇಳೋದೇ ಅದೇ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡಿಯಿರಿ, ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದರೆ 100% ಚೆನ್ನಾಗಿ ಓದ್ಬೋದು. ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಇಟ್ ವಿಲ್ ನಾಟ್ ಲೆಟ್ ಅಸ್ ಸ್ಟಡಿ. ಸೊ ನಮಗೆ ಈಗ ಈ 365 days ಏನಿದೆ, ನಮಗೆ 365 days 100% ನಮಗೆ 100% ಎಫರ್ಟ್ಸ್ ಹಾಕಲೇಬೇಕು. ಸೊ ನಂಗೆ ಹುಷಾರಿಲ್ಲ, ಒಂದು ವಾರ ಓದಿಲ್ಲ, ಇನ್ನೊಂದು 2 ವಾರ ನಂಗೆ ಅಲ್ಲೇನೋ ಫಂಕ್ಷನ್ ಇದೆ, ಆ ಥರ ಇದೆ, ಈ ಥರ ಈ ರೀತಿ ಡಿಸ್ಟರ್ಬ್ ಆಗ್ತಾ ಬಂದರೆ ಸೊ ಏನಾಗುತ್ತೆ, ಆ ರಿಸಲ್ಟ್ ಅವ್ರು ಏನು ಡ್ರೀಮ್ ಇಟ್ಟಿದ್ದಾರೆ ಆ ರಿಸಲ್ಟ್ಗೆ ಅದು ಒಡ್ತಾ ಬೀಳುತ್ತೆ. ಸೊ ಸ್ಟೂಡೆಂಟ್ಸ್ಗೆ ಇದೆಲ್ಲ ಈ ರೀತಿ ಎಲ್ಲ ಇರುತ್ತೆ. ಸೊ ನೀವು ಮೊಬೈಲ್ ಫೋನ್ ನೋಡೋದು, ರೀಲ್ಸ್ ಮಾಡೋದು, ಸೊ ಇವೆಲ್ಲ FB ಇನ್ಸ್ಟಾಗ್ರಾಮಲ್ಲಿ ಸ್ಟೈಲ್ ಮಾಡೋದು, ಅದು ಇದು ಎಲ್ಲ ಮಾಡೋದು, ಫೋಟೋಸ್ ಅಪ್ಲೋಡ್ ಮಾಡೋದು, ಈ ರೀತಿ ನಿಮ್ಮ ಟೈಮ್ನ ಅದ್ರ ಕಡೆ ಇನ್ವೆಸ್ಟ್ ಮಾಡಿದ್ರೆ ಸ್ಟಡೀಸ್ ಕಡೆ ಕಡಿಮೆ ಆಗುತ್ತೆ. ಯಾವಾಗ ನಿಮಗೆ ಸ್ಟಡೀಸ್ ಕಡೆ ಕಡಿಮೆ ಆಗುತ್ತೆ, ಸೊ ಆಗ ನಿಮಗೆ ಆಬ್ವಿಯಸ್ಲಿ ರಿಸಲ್ಟ್ಸ್ ಡೌನ್ ಆಗಲ್ಲ. ಸರ್ ಜೀವನ ಮಾಡ್ಬೋದು, ಈಗ ಇಂಜಿನಿಯರಿಂಗ್ ಮಾಡೋದಕ್ಕೆ ಈಗ 400-500 ಕಾಲೇಜ್ ಇದೆ. ಬಟ್ ಸಿ, ಯಾವ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇಂಜಿನಿಯರಿಂಗ್ ರೋಡಲ್ಲಿ ಇರೋರೆಲ್ಲರೂ ಯಾರ್ಯಾರು ಇಂಜಿನಿಯರ್ ಆಗ್ಬೇಕು, ಎಲ್ಲರೂ. ಈಗ ರೋಡಲ್ಲಿ 100 ಜನ ಇದ್ದಾರೆ ಅಂದರೆ ಅದ್ರಲ್ಲಿ 90 ಜನ ಇಂಜಿನಿಯರ್ಸೇ. ಬಟ್ ನಾವು ಯಾವ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಈಗ ಮೆಡಿಕಲ್ ಮಾಡ್ತಾ ಇದ್ದಾರೆ ನನ್ನ ಮಗ, ಸರ್ ಓಕೆ ಮೆಡಿಕಲ್ ವಿಚ್ ಕಾಲೇಜ್ ಏನು ಎತ್ತ, ಸರ್ ಮೆಡಿಕಲ್ ಪೇಮೆಂಟಲ್ಲಿ ಮಾಡಿರೋ ಮಾಡ್ತಾ ಇರೋರು ಇದ್ದಾರೆ, ಕೋಟಿಗಟ್ಟಲೆ ಕಟ್ಟಿ ಓದ್ತಾ ಇರೋರು ಇದ್ದಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟು ಓದ್ತಾ ಇರೋರು ಇದ್ದಾರೆ, ಹೌದು, ಅಥವಾ ಸ್ಕಾಲರ್ಶಿಪ್ಪಲ್ಲಿ ಓದ್ತಿರೋರು ಇದ್ದಾರೆ. ಸೊ ನಾನು ಇಲ್ಲಿ ಗೈಡ್ ಮಾಡೋದು ಪೇರೆಂಟ್ಸ್ಗೆ ಬರ್ಡನ್ ಮಾಡಬೇಡಿ. ಸೊ ನೀವು ಹಾರ್ಡ್ ವರ್ಕ್ ಮಾಡಿ, ಎಲ್ಲ ಕಂಪ್ಲೀಟ್ ಸ್ಯಾಕ್ರಿಫೈಸ್ ಮಾಡಿ, ನಿಮ್ಮನ್ನ 2 ಇಯರ್ಸ್, ಇದು ನಂದಲ್ಲ, ನನ್ನ ಡ್ರೀಮ್ ಏನಿದೆ ಅದನ್ನು ಅಚೀವ್ ಮಾಡೋದಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ನಿಮ್ಮ ಮೈಂಡಲ್ಲಿದ್ದರೆ, ಆ 100% ನಿಮಗೆ ನಾವು ಕೈ ಹಿಡಿತೀವಿ. ನಿಮ್ಮದೇನಿದೆ ನಿಮ್ಮ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಅದನ್ನು ನೋಡ್ಕೊಂಡು ನಾವು ಫೀಸ್ನ ಚಾರ್ಜ್ ಮಾಡ್ತೀವಿ, ನಿಮಗೆ ನಿಮಗೆ ಸಹಾಯ ನಾವು ಮಾಡ್ತೀವಿ, ನಿಮಗೆ ನಾವು ನಿಂತ್ಕೊತೀವಿ. ಸೊ ಆ ರೀತಿ ನಾವು ಪೇರೆಂಟ್ಸ್ಗೂ ಕಾನ್ಫಿಡೆನ್ಸ್ ಕೊಡ್ತೀವಿ, ಸ್ಟೂಡೆಂಟ್ಸ್ಗೂ ಕಾನ್ಫಿಡೆನ್ಸ್ ಕೊಡ್ತೀವಿ. ಸೊ ಆ ರೀತಿ ಸಾಕಷ್ಟು ಜನ ಅಚೀವ್ ಮಾಡಿದ್ದಾರೆ, ಸಾಕಷ್ಟು ಜನ JEE ಮೇನ್ಸ್ ಕ್ಲಿಯರ್ ಮಾಡಿದ್ದಾರೆ, ಸಾಕಷ್ಟು ಜನ ಇಂಜಿನಿಯರಿಂಗಲ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳು ಓದ್ತಾ ಇದ್ದಾರೆ. ಸೊ ಎಷ್ಟೋ ಜನ ಓದಿ ಮುಗಿಸಿದ್ದಾರೆ, ಸಾಕಷ್ಟು ಜನ ನೀಟಲ್ಲಾಗಲಿ ಏನೋ CET ಅಲ್ಲಾಗಲಿ ಒಳ್ಳೆ ಸ್ಕೋರ್ ಮಾಡಿ ಮೆಡಿಕಲ್ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಜನ ಮೆಡಿಕಲ್ ಕಂಪ್ಲೀಟ್ ಮಾಡಿರೋರಿದ್ದಾರೆ, ಸಾಕಷ್ಟು ಜನ ಅಬ್ರಾಡಲ್ಲಿ ವರ್ಕ್ ಮಾಡ್ತಿದ್ದಾರೆ, ಕೆಲವರು ಅಬ್ರಾಡಲ್ಲಿ ಓದ್ತಾ ಇದ್ದಾರೆ. ಸೊ ಆ ಥರ ಸ್ಟೂಡೆಂಟ್ಸ್ಗಳನ್ನ ಮತ್ತೆ ಅವ್ರಿಗೆ ಆ ಥರ ನಮ್ಮ ಫಾಲೋ ಮಾಡೋರನ್ನ ಆ ರೀತಿ ಮಾಡೋದಕ್ಕೆ ನೋಡಿದ್ರೆ ನಮಗೂ ತುಂಬ ಖುಷಿ. ಇನ್ನೂ ಅವ್ರಿಗೆ ಬೇರೆ ಬೇರೆ ಥರ ಅವ್ರಿಗೆ ಇನ್ನೂ ಮಾಹಿತಿಗಳನ್ನ ಕೊಟ್ಟು ಸ್ಟಡೀಸ್ ರಿಲೇಟೆಡಲ್ಲಿ ಅವ್ರನ್ನ ಇನ್ನೂ ಸ್ಟ್ರಾಂಗ್ ಮಾಡಿ ಅವ್ರ ಕರಿಯರ್ನ ಸ್ಟ್ರಾಂಗ್ ಮಾಡೋದಕ್ಕೆ ನಮ್ಗೆ ಇಷ್ಟ. ಸೊ ಅಂಥ ಸ್ಟೂಡೆಂಟ್ಸ್ ಬಂದರೆ ನಾವು 100% ಅವ್ರನ್ನ ಕೈ ಬಿಡಲ್ಲ ಸರ್. ಫೀಸ್ ಇಸ್ ಜಸ್ ಲಾಸ್ಟ್ ಪ್ರಯಾರಿಟಿ, ಮೇನ್ ಇಸ್ ಅವ್ರಿಗೆ ನಿಜವಾಗ್ಲೂ ಆ ಒಂದು ಅವರಲ್ಲಿ ಅಕ್ಕಿಡಿ ಇದೆ ಅಂದರೆ, ಅವ್ರಿಗೆ ಏನಾದರೂ ಒಂದು ಅಚೀವ್ ಮಾಡ್ತೀನಿ ಅಂತಂದರೆ ಅಂಥ ಸ್ಟೂಡೆಂಟ್ಸ್ನ ನಾನು ಕೈ ಬಿಡಲ್ಲ ಸರ್. ಯಾವ ಕಾರಣಕ್ಕೆ ನಿಮ್ಮಲ್ಲಿ 100% ರಿಸಲ್ಟು, ಯಾವ ಕಾರಣಕ್ಕೆ ನಿಮ್ಗೆ ಈ ಕ್ಷೇತ್ರ ಇಷ್ಟ ಅಂತ ನಿಮ್ಮ ಮಾತಲ್ಲಿ ಅರ್ಥ ಆಗ್ತದೆ. ಒಂದು ಭಾಳ ಖುಷಿ ವಿಚಾರ ಅಂತಂದರೆ,
ಬರೀ ನೀವು ಫೀಸ್ ಕಟ್ಟಿ ನಾವು ಪಾಠ ಮಾಡ್ತೀವಿ ಅನ್ನೋದಲ್ಲ, ನಿಮ್ಗೆ ಆಸಕ್ತಿ, ಆ ಸ್ಟೂಡೆಂಟ್ಸ್ಗೇನು ಆಸಕ್ತಿ, ಅವನೇನಾಗಬೇಕು ಅಂತಿದ್ದಾನೆ ಅದ್ರ ಕಡೆ ನೀವು ಗಮನ ಕೊಟ್ಟು ಅವ್ರು ಗೈಡ್ ಮಾಡ್ತೀರಿ. ಜೊತೆಗೆ ಉದ್ಯೋಗ ಎಲ್ಲಿ ಸಿಗುತ್ತೆ, ಯಾವ ಕಾಲೇಜ್ ಒಳ್ಳೆಯದು, ಇವೆಲ್ಲವನ್ನು ಕೂಡ ಹೇಳ್ತೀರಿ. ಬಟ್ ಒಂದು ಇದು ಈಗ ಇನ್ನೊಂದಷ್ಟು ಈಗ ಬಹುತೇಕರಿಗೆ ಆಸೆ ಇರುತ್ತೆ, ಬೆಂಗಳೂರಲ್ಲಿ ಕೋಟಿ ಮೀರಿದ ಜನಸಂಖ್ಯೆ ಇದೆ, ಲಕ್ಷಾಂತರ ಜನ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೂ ಒಂದಷ್ಟು ಕಡೆ ಕಾಲೇಜ್ಗಳನ್ನ ಗೈಡ್ ಮಾಡೋ ಸಂಖ್ಯೆ ತೀರಾ ಕಡಿಮೆ. ಯಾಕೆ ದಾರಿದೀಪ ನನಗೆ ಇವತ್ತು ಫಸ್ಟ್ ಎಪಿಸೋಡ್ ನಾನು ಭಾಳ ಖುಷಿಯಾಗೋ ವಿಷಯ ಇಷ್ಟೇ, ದಾರಿದೀಪ ಕಾರ್ಯಕ್ರಮಕ್ಕೆ ನಿಜವಾಗಿಯೂ ಕೂಡ ಈ ಸಾರ್ಥಕತೆ ಸದಿಮ್ ಇಂಟರ್ವ್ಯೂ, ಬಿಕಾಸ್ ಆಫ್ ಹಣ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ಬೇರೆ ಏನೋ ಮಾಡ್ಬೋದಾಗಿತ್ತು. ಹಣ ಮಾಡೋದು ಉದ್ದೇಶ ಅಲ್ಲ, ದಾರಿ ತೋರಿಸ್ಬೇಕು ಅನ್ನೋ ಉದ್ದೇಶ ಭಾಳ ಖುಷಿ ವಿಷಯ. ಬಟ್ ಬೇರೆ ಬೇರೆ ಸ್ಟೂಡೆಂಟ್ ಭಾಳ ಕಷ್ಟಪಡ್ತಿರ್ತಾರೆ ಬೇರೆ ಕಡೆ. ಅಚೀವ್ ಮಾಡಬೇಕು ಅಂದರೆ, ಅಂದ್ಕೊಂಡಿದ್ದನ್ನ ಮಾಡಬೇಕು ಅಂದರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿ? ಸರ್, ಮೇನ್ ಇಸ್ ಡಿಸಿಪ್ಲಿನ್. ಓಕೆ, ಡಿಸಿಪ್ಲಿನ್ ಅಲ್ಲೆಲ್ಲ ಬರುತ್ತೆ, ಕಮಿಟ್ಮೆಂಟ್ ಇರಬೇಕು ಫಸ್ಟ್, ಡೆಡಿಕೇಶನ್ ಇರಬೇಕು, ತಂದೆ ತಾಯಿ ಮಾತು ವಿರುದ್ಧವಾಗಿ ಹೋಗಬಾರ್ದು, ಸೊ ಟೀಚರ್ಸ್ನ ಫಾಲೋ ಮಾಡಬೇಕು. ಸೊ ಇದೆಲ್ಲ ಫಾಲೋ ಮಾಡಿದ್ರೆ ಮತ್ತೆ ಮನಸ್ಸಲ್ಲಿ ನಾನು ಮಾಡಲೇಬೇಕು ಅನ್ನೋ ಒಂದು ಗುರಿ ಹಠ ಛಲ ಇರಬೇಕು. ಸರ್, ಎನಿಥಿಂಗ್ ಇಸ್ ಪಾಸಿಬಲ್, ಅಂದರೆ ಇಂಪಾಸಿಬಲ್ ಅಲ್ಲೇ ಐ ಆಮ್ ಪಾಸಿಬಲ್ ಇದೆ ಅಲ್ವಾ. ಸೊ ಈ ನಾನು ಏನು ಈಗೇನು ವರ್ಡ್ಸ್ ಹೇಳಿದೆ, ಸೊ ಇಷ್ಟನ್ನು ಫಾಲೋ ಮಾಡಿದ್ರೆ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ 100%. ಸರ್, ಎನಿಥಿಂಗ್ ಇಸ್ ಪಾಸಿಬಲ್ ಆನ್ ದಿಸ್ ಅರ್ತ್. Also, teaching and non-teaching staffs are the pillars of this college. Also, they are they have an important role in every student's life. So also, I really am thankful to the teachers who always supported me, guided me, and also I'm lucky to, you know, I'm very glad to join this college. And talking about the staff, they are always like back of us, and always there is amazing, and I'm glad and happy to become the part of this Jai Hind group of institutions. And I would like to thank everyone for giving me this opportunity. ನೀವಾಗ್ಲೇ ಹೇಳಿದ್ರಿ, ನೀವು ಟ್ಯೂಷನ್, IBM ಕೆಲಸ ಬಿಟ್ಟು, ಸೊ ನಿಮ್ಗೆ ಆ ಕೆಲಸಕ್ಕೂ ಈ ಕೆಲಸಕ್ಕೂ ಖುಷಿ ಕೊಡ್ತಿರೋ? ಸರ್, ನನಗೆ ಇದೇ ತುಂಬಾ ಖುಷಿ ಕೊಡ್ತಾ ಇದೆ ಸರ್. ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಮಾಡಿದೆ, GNIIT ಮಾಡಿದೆ, ಸಾಕಷ್ಟು ಟೆಕ್ನಿಕಲ್ ಕೋರ್ಸಸ್ ನಾನು ಕಂಪ್ಲೀಟ್ ಮಾಡಿದೆ. ಸೊ ಅಲ್ಲೂ ನನಗೆ ಸಿ ಆ ಡಿಸಿಪ್ಲಿನ್, ನಾನು ಅದನ್ನು ನಾನು ಇದು ಮಾಡಬಾರ್ದು. IBM ಅಲ್ಲಿ ವರ್ಕ್ ಮಾಡಿದ್ದೆ ನನಗೆ ತುಂಬ ಸಾಕಷ್ಟು ಡಿಸಿಪ್ಲಿನ್ ಕಲಿತೆ ನಾನು. ಸೊ ಕಾರ್ಪೊರೇಟಲ್ಲಿ ಹೇಗಿರುತ್ತೆ, ಸೊ ಅದನ್ನು ನಾನು ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತಿದ್ದೆ ಸರ್. ಈ ಥರ ಇತ್ತು ಆಫೀಸಲ್ಲಿ, ಈ ರೀತಿ ಇರುತ್ತೆ ಕಾರ್ಪೊರೇಟ್ ಕಲ್ಚರ್, ಈ ರೀತಿ ಇರುತ್ತೆ. ಕ್ಯಾಂಪಸ್ ಸೆಲೆಕ್ಷನ್ ಟೈಮಲ್ಲೂ ನಾನು ಸಾಕಷ್ಟು ಕಾಲೇಜಸ್ಗಳಿಗೆಲ್ಲ ಹೋಗಿದ್ದೀನಿ. ಸೊ ಅದು ಒಂದು ಆ್ಯಡೆಡ್ ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಅಡ್ವಾಂಟೇಜ್ ನನ್ನ ಕಡೆಯಿಂದ. ಸೊ ಕಾರ್ಪೊರೇಟಲ್ಲಿ ಈಗ ನೀವು ಇಂಜಿನಿಯರಿಂಗ್, ಐ ಮೀನ್ ಯಾವುದಾದ್ರು ಕಂಪ್ನೀಸ್ಗಳಲ್ಲಿ ಇಂಟರ್ವ್ಯೂಸ್ ಅಟೆಂಡ್ ಮಾಡಬೇಕಂದ್ರೆ ಯಾವ ರೀತಿ ಇರುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಚೆಕ್ ಮಾಡ್ತಾರೆ. ಬುಕಿಶ್ ನಾಲೆಜ್ ಅಲ್ಲ, ಫುಲ್ ನಾಲೆಜ್ ಇದೆ ಬಟ್ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಅದು ಯೂಸ್ ಬರಲ್ಲ. ನಿಮ್ಮ ಆ್ಯಪ್ಟಿಟ್ಯೂಡ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಇಂಗ್ಲೀಷ್ ಕಮ್ಯುನಿಕೇಷನ್ ಆಗಿರ್ಬೋದು, ಆ ನಿಮ್ಮ ಒಂದು ಮಾತಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನಿಮಗೆ ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ ಬರೋದು. ಸೊ ಈ ರೀತಿ ಕೌನ್ಸಿಲಿಂಗ್ನ ನನ್ನ ಕ್ಲಾಸಸ್ ಮಾಡುವಾಗ ಇದನ್ನು ಟೆಂತಲ್ಲಿ ಇರುವಾಗಿಂದನೇ ಅವ್ರು ಹೇಳ್ತಾ ಬರ್ತಿದ್ದೆ, ಮತ್ತು ಈಗ ನಮ್ಮ ಡಿಗ್ರಿ ಮಕ್ಕಳಲ್ಲೂ ಅದನ್ನೇ ಹೇಳೋದು. ಸೊ ಯಾವ ರೀತಿ ಈಗ ಏನೋ ಕಾರ್ಪೊರೇಟ್ ಹೊರ ಜಗತ್ತು ಏನು ನೋಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಸ್ಟೂಡೆಂಟ್ಸ್ಗೆ ಎಜುಕೇಟ್ ಮಾಡ್ತಿರ್ತೀನಿ. ಬಟ್ ಭಾಳ ಪೇರೆಂಟ್ಸ್ ನೋಡ್ತಿರ್ತಾರೆ ಇದನ್ನು, ಸ್ಟೂಡೆಂಟ್ಸ್ ಒಂದಷ್ಟು ನೋಡ್ತಿರ್ತಾರೆ ಅಷ್ಟೇ. ಲೈಕ್ ಇದು PU ಮತ್ತು ಡಿಗ್ರಿ ಕಾಲೇಜ್, ಏನಾರ ಸ್ಕೂಲ್ಸ್ ಲೆಕ್ಕಾಚಾರಗಳು ಏನಾರ ಇದೆಯಾ? ಸರ್, ಈಗ ಫಸ್ಟ್ PU, ಸೆಕೆಂಡ್ PU ಸೈನ್ಸ್ ಕಾಮರ್ಸ್ ನಮ್ಮಲ್ಲಿ ನಡೆಸ್ತಿದ್ದೀವಿ. ಸೊ ರೆಗ್ಯುಲರ್ ಬೋರ್ಡ್ ಎಕ್ಸಾಮ್ಸ್ ಜೊತೆನಲ್ಲಿ ನೀಟ್, CET, JEE ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸೊ ಕಾಮರ್ಸ್ ಮಕ್ಕಳಿಗೆ CA ಅಥವಾ CS ಗೈಡೆನ್ಸ್ ಸಹ ನಾವು ಕೊಡ್ತಿರ್ತೀವಿ. ರೆಗ್ಯುಲರ್ ಆಗಿ ನನ್ನ ಸರ್ಕಲಲ್ಲಿ ಇರೋಂಥವ್ರೆ CA ಮಾಡಿರೋರಿದ್ದಾರೆ, CS ಮಾಡಿರೋರಿದ್ದಾರೆ. ಸೊ ಅವರನ್ನು ಇಲ್ಲಿ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಸ್ಟೂಡೆಂಟ್ಸ್ಗಳಿಗೆ ಎಜುಕೇಟ್ ಮಾಡಿಸ್ತಿರ್ತೀವಿ. ಸೊ ಡಿಗ್ರಿ, PU ಮಕ್ಕಳಿಗೆ. ಸೊ ಈಗ ಸದ್ಯಕ್ಕೆ PU ಡಿಗ್ರಿ ಇದೆ ಮತ್ತು ಟ್ಯೂಷನ್ ಸೆಂಟರ್ ಇದೆ. ಸೊ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಇಷ್ಟೆಲ್ಲ ಗೈಡ್ ಮಾಡುವಂಥ ಇನ್ಸ್ಟಿಟ್ಯೂಟಲ್ಲಿ ನಮ್ಮ ಮಕ್ಕಳು ಓದಬೇಕು ಅನ್ನೋ ಸಹಜವಾಗಿ ಅನಿಸಿರುತ್ತೆ. ಯಾಕಂದರೆ ನಿಮ್ಮ ಮಾತು ನಾನು ಅವಾಗಿಂದ ಕೇಳ್ತೇನೆ, ಜಾಸ್ತಿ ಮಾತಾಡ್ತೀನಿ. ರಾಜಕಾರಣಿಗಳು ಬಹುತೇಕ ಸಂದರ್ಶನ ಮಾಡಿದಾಗ ಕೌಂಟರ್ ಕ್ವಶನ್ಗಳಿರುತ್ತೆ, ನನಗೆ ಗುಡ್ ಲಿಸ್ನರ್ ಸುಮ್ಮನೆ ಕೇಳಿಸ್ಕೋತಾ ಇದ್ದೀರಿ ಬಿಕಾಸ್ ಆಫ್ ಕೇಳಬೇಕು ಅಂತ ಅನಿಸಿದೆ. ಹಾಗೇ ಲಕ್ಷಾಂತರ ಜನ ಪೇರೆಂಟ್ಸ್ ಕೂಡ ಇದನ್ನು ಕೇಳಿಸ್ಕೋತಿರ್ತಾರೆ, ಅವ್ರಿಗೂ ಅನಿಸುತ್ತೆ ಲೈಕ್ ನಮ್ಮ ಮಕ್ಕಳು ನಾವು ಇಲ್ಲಿಗೆ ಸೇರಿಸ್ಬೋದು ಅಂತಂದಾಗ. ಸೊ ಮತ್ತಷ್ಟು ಅವಕಾಶಗಳು, ಯಾಕೆಂದರೆ ನಿಮ್ಮಲ್ಲಿ ಸೇರಬೇಕು ಅಂದರೆ ಏನು ಮಾಡಬೇಕು? ಇದು ಬ್ಯಾಂಗ್ಳೂರು ವಿಜಯನಗರದಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಟ್. ಹೌದು ಸರ್, ಭಾಳಷ್ಟು ಆಸಕ್ತಿ ಇರುತ್ತೆ.
ಇದು ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀವಿ ಸರ್, ಮುಂದೆ ಒಂದು ಸ್ಕೂಲ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಬಟ್ ಯಾವಾಗಿಂದ ಪಿಯುಸಿ ಜಾಯಿನ್ ಆಗಕ್ಕೆ ಮತ್ತೆ ಡಿಗ್ರಿಗೆ ಯಾವಾಗಿಂದ ಅಡ್ಮಿಷನ್ಸ್ ಎಲ್ಲ ಓಪನ್ ಆಗುತ್ತೆ ಸರ್? ನಮ್ಮಲ್ಲಿ ಅಡ್ಮಿಷನ್ಸ್ ಬಂದು ಮಾರ್ಚ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಮಾರ್ಚ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅಡ್ಮಿಷನ್ಸ್ ಎಲ್ಲ. ಮಾರ್ಚ್ ಏಪ್ರಿಲ್ ಮೇ ನಮ್ದು ಅಡ್ಮಿಷನ್ ಟೈಮ್. ಇದೊಂದು ನೀವು ನೋಟ್ ಮಾಡ್ಕೋಬೇಕು, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಈಗಾಗಲೇ ಎಷ್ಟೋ ಜನ ಅಡ್ಮಿಷನ್ನ ಶುರು ಮಾಡ್ಕೊಂಡು ಕ್ಲೋಸ್ ಮಾಡಿರೋ ಸಂಸ್ಥೆಗಳಿರುತ್ತೆ. ಬಟ್ ಇವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ನಮ್ದು ಶುರುವಾಗಿದೆ ಮಾರ್ಚಿಂದ, ಇದು ಮಾಡೋದೇ ಮಾರ್ಚಿಂದ. ಹಾಗಾಗಿ ಮಾರ್ಚ್ವರೆಗೂ ನೀವು ವೆಯ್ಟ್ ಮಾಡಿ ನೀವು ಇಲ್ಲಿ ಅಡ್ಮಿಷನ್ಗೆ ಬರ್ಬೋದು. ಕಾರಣ ಇಷ್ಟೇ, ಕೆಲವರು ಒಳ್ಳೆ ಸಂಸ್ಥೆ ನನ್ನ ಮಕ್ಕಳು ಓದಬೇಕು, ಒಳ್ಳೆ ವಿಷಯಗಳಿರಬೇಕು ಅಂತ ನನಗನ್ಸಿರೋದಿಷ್ಟೇ. ಶಿಕ್ಷಣ ಜೊತೆಗೆ ಸಂಸ್ಕಾರ ಎರಡೂ ಸಿಗುವಂಥ ಸಂಸ್ಥೆ ಇದು ಅಂತ ಅನಿಸಿದೆ. ಕಾರಣ ಇಷ್ಟೇ, ಶಿಕ್ಷಣ ಕೊಟ್ಟರೆ ಸಾಧಕ ಆಗೋದಿಲ್ಲ, ಶಿಕ್ಷಣ ಜೊತೆಗೆ ಸಂಸ್ಕಾರ ಇದ್ದಾಗ ಮಾತ್ರ ಆ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಸೊ ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಾರೆ ಈಗ? ಸೊ ನಮ್ಮ ಪೇರೆಂಟ್ಸ್ಗೆ ಅವ್ರಿಗೆ ತುಂಬ ಸಂತೋಷ ಇದೆ. ಓಕೆ, ಸೊ ಈ ಇಡೀ ಸಂಸ್ಥೆಯ ಚೇರ್ಪರ್ಸನ್ ನಮ್ಮ ತಾಯಿ, ಓಕೆ, ಶ್ರೀಮತಿ ಪ್ರಭಾವತಿ ಎಂ ಗೋಪಾಲಕೃಷ್ಣ. ಸೊ ಸರ್ ಕಂಪ್ಲೀಟ್ ಫಿನಾನ್ಷಿಯಲ್ಸ್ ಆಗಲಿ, ಸೊ ಅಕೌಂಟ್ಸ್ ಆಗಲಿ, ಪ್ರತಿಯೊಂದು ಎಲ್ಲ ಅಮ್ಮನೇ ನೋಡ್ಕೊಳ್ಳೋದು. ಸೊ ನನ್ನ ವೈಫ್ ನಂದಿನಿ ಅಂತ, ಸೊ ಅವರು ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದೆಲ್ಲ ಹೊಸದು, ಬಟ್ ಅವರು ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ನಂದು ಮಾರ್ನಿಂಗಿಂದ ಈವ್ನಿಂಗ್, ಮಾರ್ನಿಂಗ್ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಆಕ್ಯುಪೈಡ್ ಆಗಿರಬೇಕು. ಸೊ ಅವ್ರಿಗೆ ಪ್ರತಿಯೊಂದು ಅದು ಇದನ್ನೆಲ್ಲ ಯಾವ ರೀತಿ ಸಿಸ್ಟಮ್ ಯಾವ ರೀತಿ ಇದೆ. ಸೊ ಸಂಜೆ 5 ಗಂಟೆ ಆದರೆ ಮನೆಗೆ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ನಾವು 5 ಗಂಟೆ ಆದ ನಂತರ ಮತ್ತೆ ನಾವು ಟ್ಯೂಷನ್ಸ್ಗೆ ಹೋಗ್ತೀವಿ, ಮತ್ತೆ ವಾಪಸ್ ಬರೋದು 9 ಗಂಟೆ. ಸೊ ಅವರು ಸಹ ಅರ್ಥ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಬ್ಯಾಕ್ ಬೋನ್ ಆಗಿ ನಮ್ಮ ತಂದೆ ಇದ್ದಾರೆ. ಸೊ ಅವರಿಗೆಲ್ಲ ತುಂಬ ಸಂತೋಷ ಇದೆ ಸರ್, ಖುಷಿ. ಸ್ಟಾಫ್ ಎಲ್ಲ ಯಾವ ರೀತಿ ಸಪೋರ್ಟಿವ್ ಆಗಿದೆ ಸರ್? ನಾನೇ ಆಗಲೇ ಹೇಳಿದೆ, ನಮ್ಮಲ್ಲಿ ವರ್ಕ್ ಮಾಡ್ತಾರಂಥ ಎಲ್ಲ ಸ್ಟಾಫ್ ಮೆಂಬರ್ಸ್ ನಮ್ಮ ಮೇನ್ ಪಿಲ್ಲರ್ಸ್ ನಮ್ಮ ಜೈಂದ ಸಕ್ಸಸ್ಗೆ. ಸೊ ನಾನು ಆಗಲೇ ಇದನ್ನು ಮೆನ್ಷನ್ ಮಾಡಿದೆ. ಸೊ ಸ್ಟಾಫ್, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಮೈ ಸ್ಟಾಫ್. ಸರ್ ಒಬ್ಬನೇ ಯಾವತ್ತು ಏನು ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ ಸರ್? ಸೊ ನನ್ನ ಜೊತೆ ನಿಂತಿರೋ ನನ್ನ ಟೀಚರ್ಸ್, ನನಗೆ ಪಾಠ ಹೇಳ್ಕೊಟ್ಟಂಥ ಟೀಚರ್ಸು ಇದ್ದಾರೆ. ಸೊ ಸಾಕಷ್ಟು ಜನ ನಮ್ಮ ಜೈ ಹಿಂದ್ಗೆ ಅಸೋಸಿಯೇಟ್ ಆಗಿದ್ದಾರೆ ಸ್ಟಾಫ್ ಮೆಂಬರ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದೆಮ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಹ್ಯಾವ್ ದೆಮ್ ಯುನೋ ವಿತ್ ಜೈ ಹಿಂದ್ ಸರ್. ಯಾಕೆಂದರೆ ಅವರಿಂದ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ. ಸೊ ನಾವು ಯಾವ ರೀತಿ ನೋಡಿ ಈ ಥರ ಫಾಲೋ ಮಾಡಿ, ಈ ಥರ ಮಾಡಿ, ಏನೇ ಹೇಳಿದ್ರು ಏನೂ ನಮಗೆ ಅದರ ಬಗ್ಗೆ ಅದನ್ನು ಎಸ್ ಸರ್ ಎಸ್ ಅಂತ ಅದನ್ನು ಒಬ್ಲೈಜ್ ಮಾಡಿ, ಸೊ ಅದನ್ನು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ಸ್ಗೆ ಒಳ್ಳೆ ರಿಸಲ್ಟ್ಸ್ ಬರ್ತಿದೆ ಅಂತಂದರೆ ಅದು ಸ್ಟಾಫ್ ಮೆಂಬರ್ಸ್ ಮೇನ್. ನಮ್ಮ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಆಗಲಿ, ಜ್ಞಾನ, ಸಹಾನುಭೂತಿ ಹಾಗೂ ಎಲ್ಲ ಒಂದು ಹೊಸ ಆಲೋಚನೆಗಳನ್ನು ಒದಗಿಸುವಂಥ ಅದ್ಭುತವಾದ ಸ್ಥಳ ಅಂದರೆ ಹಾಗೂ ದೇವಸ್ಥಾನ, ಅದು ನಮ್ಮ ಜೈನ್ ಸಮೂಹ ಸಂಸ್ಥೆ. ಸೊ ಈ ಜೈ ಹಿಂದ್ ಕಾಲೇಜ್ ಬಗ್ಗೆ ನಾನು ಹೇಳೋದಾದರೆ, ಸೊ ಮೊದಲಿಗೆ ಜೈ ಹಿಂದ್ ಅಂತ ಏನು ಹೆಸರಿದೆ ಆ ಹೆಸರಲ್ಲೇ ಒಂದು ಪೇಟ್ರಿಯಾಟಿಸಮ್ ಅಂತ ಒಂದು ದೇಶಭಕ್ತಿ ಅನ್ನೋ ಥರ ಇದೆ. ಸೊ ಎಲ್ಲ ಮಕ್ಕಳು ಪಾಸ್ ಆಗಲಿ, ಸೊ ಎಲ್ಲ ಮಕ್ಕಳು ಭವಿಷ್ಯದಲ್ಲಿ ಚೆನ್ನಾಗಿ ಒಂದು ಮುಂದುವರಿಲಿ, ಅವರ ಒಂದು ಕೆರಿಯರ್ ಪಾರ್ಟ್ ಏನಿದೆ ತುಂಬ ಚೆನ್ನಾಗಿ ಅದ್ಭುತವಾಗಿ ತಮ್ಮ ಜೀವನ ಶೈಲಿ ಕಟ್ಕೊಳ್ಳಿ ಅನ್ನೋವಂಥ ಮೈಂಡ್ ಸೆಟ್ಟಲ್ಲಿ, ಸೊ ಆ್ಯಸ್ ಅ ಲೆಕ್ಚರರ್ ಆಗಿ ಕಂಪ್ಲೀಟಾಗಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಿ ಕಂಪ್ಲೀಟಾಗಿ ಎಲ್ಲರಿಗೂ ಒಂದು ಸೇಫ್ಟಿ ಸೆಕ್ಯೂರಿಟಿ ಕಂಪ್ಲೀಟಾಗಿ ಕಾಲೇಜ್ ಕಡೆಯಿಂದ ಇದೆ. ಈ ಜೈ ಹಿಂದ್ ಅಂತಕ್ಕಂಥ ಕಾಲೇಜಿನಲ್ಲಿ ನಾನು ಕಂಡಿರ್ತಕ್ಕಂಥ ಒಂದು ಶಿಸ್ತು ಆಗಿರ್ಬೋದು, ಆಮೇಲೆ ವಿದ್ಯಾರ್ಥಿಗಳನ್ನು ಶಿಕ್ಷಣದತ್ತ ಯಾವ ರೀತಿ ಏಳಿಗೆಗೆ ತಗೊಂಡು ಹೋಗ್ತಾ ಇದ್ದಾರೆ, ಅದು ನಮ್ಮ ಮ್ಯಾನೇಜರ್ ಆಗಿರ್ತಕ್ಕಂಥ ಜೈನ್ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಯಪ್ರಕಾಶ್ ಎಮ್ ಜಿ ಸರ್ ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಸೊ ಜೈ ಹಿಂದ್ ಸ್ಪೆಷಾಲಿಟಿ ಏನು? ರಿಸಲ್ಟು, ಡಿಸಿಪ್ಲಿನು. ಯಾಕೆ ಇದೆರಡಕ್ಕೆ ತುಂಬ ಸ್ಟ್ರೆಸ್ ಮಾಡ್ತೀವಿ? ಡಿಸಿಪ್ಲಿನ್ ಇಲ್ಲದೆ ರಿಸಲ್ಟ್ ಬರಲ್ಲ, ಒಳ್ಳೆ ರಿಸಲ್ಟ್ ಇಲ್ಲದೆ ಡಿಸಿಪ್ಲಿನ್ ಬರಲ್ಲ. ಅದು ನಮ್ಮ ಕಾಲೇಜ್ದು ವಿಷನ್ ಆ್ಯಂಡ್ ಮಿಷನ್ ಆಗಿರುತ್ತೆ. ಸೊ ಇಲ್ಲಿ ಯಾವ ಥರ ನಾವು ಮಕ್ಕಳಿಗೆ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ ರಿವಿಷನ್ಸ್ಗಳನ್ನ ಕೊಡೋ ಮುಖಾಂತರ, ಅವರಿಗೆ ಕ್ವಾಲಿಟಿ ಎಡುಕೇಷನ್ನ ಕೊಡೋ ಮುಖಾಂತರ ನಾವು ಅವರಿಗೆ ತುಂಬ ಹೆಲ್ಪನ್ನು ಮಾಡ್ತಾ ಇದ್ದೀವಿ. ಯಾಕೆ? ಅವರು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಹೋಗಬೇಕು, ಅವರು ಅವರ ಜೀವನನ ಚೆನ್ನಾಗಿ ರೂಪಿಸ್ಕೊಳ್ಬೇಕು ಅನ್ನೋದು ನಮ್ಮ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ಜಯಪ್ರಕಾಶ್ ಸರ್ ಅವ್ರದ್ದು ಒಂದು ಗೋಲೆ ಆಗಿರ್ಬೋದು ಅದು. ಸೊ ಸ್ಟೂಡೆಂಟ್ಸ್ಗಳಿಗೆ ಒಂದು ಕಂಪ್ಲೀಟ್ ಗೈಡ್ ಆಗಿ, ಸೊ ಅವರಿಗೆ ಒಂದು ಯಾವ ಥರ ಓದಬೇಕು, ಏನು ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀವಿ. ಅದೇ ನಮ್ಮ ಜೈನ್ ಸ್ಪೆಷಾಲಿಟಿ. ನಮ್ಮ ಜೈನ್ ದ PU ಕಾಲೇಜ್ 2015 ಪ್ರಾರಂಭ ಆಯಿತು. ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಕಾಲೇಜ್ಗೆ ಹುಡುಕಿಕೊಂಡು ಬಂದು ಜಾಯ್ನ್ ಆಗ್ತಾರೆ. ಕಾರಣ ಇಷ್ಟೇ, ನಾವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಸಂಸ್ಥೆಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು
ಅವರೇ ಸ್ವತಃ ಇಚ್ಛೆಯಿಂದ ಬಂದು ಸೇರ್ಕೊಳ್ಳುವಂಥದ್ದು ನಮ್ಮ ಒಂದು ಶಿಕ್ಷಣದ ಒಂದು ಕಾಳಜಿ. ಮತ್ತು ಹಾಗೆ ನಾವು ಶಿಕ್ಷಣಕ್ಕೆ ನಮ್ಮ ಸಂಸ್ಥೆ ಏನು ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೆ ಮತ್ತು ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದೆ, ಅದೇ ಮುಖ್ಯ ಕಾರಣ. ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಏನು ಹೇಳ್ತಾರೆ? ಸೊ ಸ್ಟೂಡೆಂಟ್ಸ್ ಈ ಒಂದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಟೈಮಲ್ಲಿ ಅವರಿಗೆ ಒಂದು ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ, ಅಂದರೆ ಸಾಕಷ್ಟು ಎಕ್ಸಾಮ್ಸ್ಗಳು ಬರೀಬೇಕು, ಸಾಕಷ್ಟು ಟೆಸ್ಟ್ಗಳು, ಎಕ್ಸಾಮ್ಸ್ಗಳು, ಅಸೈನ್ಮೆಂಟ್ಸು, ಸೊ ಅಲ್ಲಿ ಹೋಗಬೇಡಿ, ಇಲ್ಲಿ ಬರಬೇಡಿ, ಈ ಥರ ಮಾಡಿ, ಈ ರೀತಿ ಮಾಡಿ, ಒಳ್ಳೆ ಮಾತೆಲ್ಲ ಹೇಳ್ತಿರ್ತೀವಿ. ಸೊ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಎದುಸು ಮುದುಸು ಅಂತ ಅನಿಸುತ್ತೆ, ಯಾಕಂದರೆ ಅದು ಏಜ್. ಸೊ ಆ ಒಂದು ಅಡಾಲೆಸೆನ್ಸ್ ಆ ಒಂದು ಏಜಲ್ಲಿ ಆ ರೀತಿ ಇರುತ್ತೆ. ಸೊ ಈ ಒಂದು ಏಜಲ್ಲಿ ಅದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಮೇನ್ ಪೇರೆಂಟ್ಸ್ ಮತ್ತು ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ಆ ಒಂದು ಯುನೋ ಅವ್ರನ್ನ ಶೇಪ್ ಮಾಡೋದಕ್ಕೆ. ಸೊ ಸಾಕಷ್ಟು ಮಕ್ಕಳು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ಬಟ್ ಮನಸ್ಸಲ್ಲೆಲ್ಲೋ ಒಂಚೂರು ಕಸಿ ಬಿಸಿ ಇದ್ರೂ ಇವ್ರು ಮಾಡ್ತಿರೋದು ನಮ್ಮ ಒಳ್ಳೆಯದಕ್ಕೆ, ನಮ್ಗೆ ಒಳ್ಳೆ ರಿಸಲ್ಟ್ ಬರೋದಕ್ಕೋಸ್ಕರ. ಯಾಕಂದರೆ ಅವ್ರು ಸೀನಿಯರ್ಸ್ ಅವ್ರಿಗೆ ಹೇಳಿರ್ತಾರೆ, ಏ ಜೈ ಹಿಂದಲ್ಲಿ ತುಂಬ ಸ್ಟ್ರಿಕ್ಟ್ ಅಪ್ಪ, ಬಟ್ ನಿನಗೆ ಓದಬೇಕು ಅಂದರೆ ಜೈ ಹಿಂದ್ ಸೇರ್ಕೊ. ಓಕೆ, ಜೈ ಹಿಂದ್ ಅಂತ ಯಾಕೆ ಹೆಸರಿಟ್ಟಿದ್ದು? ಸರ್, ಇದು ಒಂದು ಗುಡ್ ಕ್ವೆಶ್ಚನ್ನು. ಸರ್, ನಾನು ಆ್ಯಕ್ಚುಲಿ ಟ್ಯೂಷನ್ಸ್ ನಡೀತಿರುವಾಗ 2-3 ವರ್ಷ ಆಗಿತ್ತು. ತಂದೆ ಒಂದು 3:00 ಬಂದರು ಮಧ್ಯರಾತ್ರಿ, ನಾನು ಅಲ್ಲೇ ಪಕ್ಕದಲ್ಲಿ ಮಲಗಿದ್ದೆ, ಸಣ್ಣ ದಿವಾನ್ ಮೇಲೆ ಮಲಗಿದ್ದೆ. ಸೊ ಅವರು ಯಾವುದೋ ಒಂದು ಸ್ಪೆಷಲ್ ಆಪರೇಷನ್ ಮೇಲೆ ಹೊರಗಡೆ ಹೋಗಿದ್ರು, 3 ಗಂಟೆಗೆ ಬಂದರು. ಆ ಒಂದು ಜೋಶ್ ಆ ಟೈಮಲ್ಲಿ, ಆ 18-19 ಏಜ್ಗೆ ನನ್ನ ಪ್ರಿನ್ಸಿಪಲ್ ಅಂತ ಕರೆಯೋರು. ಓಕೆ. ಸೊ ಪೇರೆಂಟ್ಸ್ ಬಂದು ರೆಸ್ಪೆಕ್ಟ್ ಕೊಡೋದು, ಟೀಚರ್ಸ್ ಬಂದು ಸರ್ ಪ್ರಿನ್ಸಿಪಲ್ ಸರ್ ಪ್ರಿನ್ಸಿಪಲ್ ಸರ್ ಪ್ರಿನ್ಸಿಪಲ್ ಜೆ ಪಿ ಸರ್ ಅಂತ ರೆಸ್ಪೆಕ್ಟ್ ಕೊಡೋದು. ನನಗೆ ಏನೋ ಒಂದು ರೀತಿ ಇದೇನಪ್ಪ ಈ ಥರ, ಓಕೆ, ಏನೋ ಒಂದು ಪ್ರೌಡ್ ಫೀಲ್ ಸ್ಟಾರ್ಟ್ ಆಯಿತು. ಸೊ ಹೆಸರು ಇನ್ನೂ ಇಟ್ಟಿರಲಿಲ್ಲ, ಟ್ಯೂಷನ್ಸ್ ಅಂತ ಅಷ್ಟೇ ಇದ್ದಿದ್ದು. ಸೊ ನಮ್ಮ ಡ್ಯಾಡಿನ 3 ಗಂಟೆಗೆ ಸಡನ್ನಾಗಿ ಎಚ್ಚರ ಆಯಿತು. ಬೆಳಗ್ಗೆನು ಅದೇ, ಸಂಜೆದು ಅದೇ, ಎನಿ ಟೈಮ್ ನನಗೆ ಬರೀ ಸ್ಟೂಡೆಂಟ್ಸೇ, ನನಗೆ ಕಾಣ್ತಿದ್ದೇ ಅದು, ಅವ್ರಿಗೆ ಹೇಳ್ಕೊಡ್ಬೇಕು ಹೇಳ್ಕೊಡ್ಬೇಕು. ಸೊ ಯಾವ ಹೆಸರಿಡೋಣ ಜೈ ಹಿಂದಿಗೆ, ತಂದೆ ಬೈದರು ಸುಮ್ಮನೆ ನಿದ್ದೆ ಮಾಡುವ ಹಾಗೆ. ಮತ್ತು ಪುನಃ ಅವರೇ ಒಂದು 1/2 ಗಂಟೆ ಆದಮೇಲೆ ಎದ್ದು ಎಪ್ಸಿ ಜೈ ಹಿಂದ್ ಅಂತ ಇಟ್ಬಿಡುವುದು. ವಾವ್. ಸೊ ಅವತ್ತು ಮಧ್ಯರಾತ್ರಿ 3 ಗಂಟೆಗೆ ಇದು ನಾಮಕರಣ ಆಗಿದ್ದು ಸರ್. ವಾವ್. ಸೊ ಅದೊಂಥರ ಖುಷಿಯಿಂದ ಹೇಳ್ತೀನಿ, ಇವತ್ತಿಗೂ ಅದು ಜೈ ಹಿಂದ್ ಅಂತಲೇ ಇದೆ ಸರ್. ಭಾಳ ಖುಷಿ ಆಗೋ ವಿಷಯ, ಭಾಳಷ್ಟು ಸಂಸ್ಥೆಗಳನ್ನ ಮುನ್ನಡೆಸೋರಿಗೆ ಕೇವಲ ಬಿಸ್ನೆಸ್ ಆಗಿರುತ್ತೆ, ಬಟ್ ಈ ಸಂಸ್ಥೆ ನಿಮ್ಮ ಕನಸು ಮತ್ತು ಸಂಕಲ್ಪ ಮಾಡಿದಿರಿ ಆ ತಪಸ್ಸು ಎಲ್ಲವೂ ಕೂಡ ಈ ಸಂಸ್ಥೆಯಲ್ಲಿದೆ. ಸಾಮಾನ್ಯವಾಗಿ ಗೆಲುವು ಸುಮ್ಮನೆ ಸಿಗಲ್ಲ. ಹೌದು ಸರ್. ಬಿಸ್ನೆಸ್ ಅಂದಾಗ ಬೇರೆ, ಬಟ್ ಇದು ಬಿಸ್ನೆಸ್ ಅಲ್ಲ, ಇದು ಸರ್ವೀಸ್. ಸೊ ನಿಜವಾಗ್ಲೂ ಜೈ ಹಿಂದ್ ಅಂತ ಹೇಳಬೇಕು ಅನ್ಸುತ್ತೆ. ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡಿ. ವೀಕ್ಷಕರ ವಿಷಯ ಗೊತ್ತಿರಲಿ, ಜಯಪ್ರಕಾಶ್ ಅವರು ಸಾಮಾನ್ಯ ಅಲ್ಲ. ಜಯಪ್ರಕಾಶ್ ಅವ್ರ ಹತ್ರ ಲೈಕ್ ಒಂಥರ ವಿಕಿಪೀಡಿಯಾ ಎಲ್ಲ ವಿಷಯಗಳು ಸಿಗುತ್ತೆ. ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಏನು ಮಾಡಬೇಕು, ಕೆಲಸದಲ್ಲಿ ಯಾವ ಕೆಲಸಕ್ಕೆ ಹೋದ್ರೆ ಏನಾಗುತ್ತೆ, ಯಾವ ಕೆಲಸ ಮಾಡಬೇಕು ಅಂದರೆ ಯಾವುದನ್ನು ಓದಬೇಕು, ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ನಿಮ್ಗೆ ಅರ್ಥ ಆಗೋ ಭಾಷೆ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನೂ ಅವ್ರ ಹತ್ರ ಮಾತಾಡೋದಕ್ಕೆ ಭಾಳಷ್ಟು ವಿಷಯ ಇದೆ. ಆಗಿಂದಾಗೆ ಇವರ ನಿಮ್ಮ ಮುಂದೆ ಕರ್ಕೋ ಬರ್ತೀನಿ. ನಮ್ಮ ದಾರಿದೀಪ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಕೂಡ ಸಾರ್ಥಕ ಅಂತ ಅನ್ಸಂಥ ವ್ಯಕ್ತಿ ಜಯಪ್ರಕಾಶ್ ಸರ್. ಭಾಳ ಖುಷಿ ಆಯ್ತು ನನಗೆ. ಸೊ ಫೈನ್ಲಿ ಪೇರೆಂಟ್ಸ್ಗೆ ಏನು ಹೇಳ್ತೀರಿ ನೀವು? ಸೊ ಪೇರೆಂಟ್ಸ್ಗೆ ನಾನು ಏನು ಹೇಳೋದಂತಂದರೆ, ಎಲ್ಲ ಪೇರೆಂಟ್ಸ್ಗೆ, ಸೊ ನಿಮ್ಮ ಮಕ್ಕಳನ್ನ ಮಕ್ಕಳಿಗೋಸ್ಕರ ನೀವು ಸಾಕಷ್ಟು ಆಸ್ತಿಗಳನ್ನ ಮಾಡೋದು, ಅಲ್ಲಿ ಸೈಟು, ಆ ಬಿಲ್ಡಿಂಗು, ಇಷ್ಟು ಬಾಡಿಗೆ ಬರೋ ಥರ ಮಾಡಬೇಕು ಮಕ್ಕಳಿಗೆ. ಸೊ ಈ ರೀತಿ ಮಾಡೋ ಬದಲು ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡಿ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಎಜುಕೇಷನ್ ಕೊಡಿ. ಸೊ ದುಡ್ಡು ಸಿ, ಸರಸ್ವತಿ ಇದ್ದರೆ ಎಲ್ಲ ಹಿಂದೆ ಇರುತ್ತೆ. ಸೊ ಲಕ್ಷ್ಮಿ ಯಾವಾಗ ಬೇಕಾದರೂ ಬರುತ್ತೆ, ಯಾವ ಏಜಲ್ಲಿ ಹೆಂಗೆ ಬೇಕಾದರೂ ಬರ್ಬೋದು, ಬಟ್ ಓದೋ ಏಜಲ್ಲಿ ಓದಬೇಕು. ಒಳ್ಳೆ ಎಜುಕೇಷನ್, ಒಳ್ಳೆ ಸಂಸ್ಕಾರ ಮತ್ತು ಒಳ್ಳೆ ಎಜುಕೇಷನ್ ನಿಮ್ಮ ಮಕ್ಕಳಿಗೆ ಕೊಡಿ. ಸೊ ಒಳ್ಳೆ ಎಜುಕೇಷನ್ ನಿಮ್ಮ ಮಕ್ಕಳಿಗೆ ಬರಬೇಕು ಅಂತಂದರೆ ಫಸ್ಟ್ ನಿಮ್ಮ ತಂದೆ ತಾಯಿಯಲ್ಲಿ ಒಳ್ಳೆ ಕೋಆರ್ಡಿನೇಷನ್ ಇರಬೇಕು. ಮಕ್ಕಳಿಗೆ ಆ ಏನೋ ಅವ್ರನ್ನ ಬೆಳೆಸೋ ರೀತಿ ಇದೆಯಲ್ಲ ಸರ್, ಅದು ವೆರಿ ಇಂಪಾರ್ಟೆಂಟ್. ಸೊ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕೊಡಿ. ಸೊ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಏನೋ ಒಂದು ಪ್ಲಾಟ್ಫಾರ್ಮ್ ಕೊಡಿ, ಅಚೀವ್ ಮಾಡಲೇಬೇಕು ಅನ್ನೋ ಒಂದು ಕಿಡಿನ ಅವ್ರಿಗೆ ಹಚ್ಚಿ. ಯಾಕೆಂದರೆ ತಾಯಿಯೇ ಮೊದಲ ಪಾಠ, ಐ ಮೀನ್ ಮನೆಯೇ ಮೊದಲ ಪಾಠಶಾಲಾ, ತಾಯಿಯೇ ಮೊದಲ ಗುರು, ಇದಿದೆಯಲ್ಲ ಸರ್. ಸೊ ತಂದೆ ತಾಯಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಈಚ್ ಆ್ಯಂಡ್ ಎವ್ರಿ ಚೈಲ್ಡ್ಸ್ ಕೆರಿಯರ್. ಸೊ ಜೊತೆಯಲ್ಲಿ ಟೀಚರ್ಸು ಸಹ ತಂದೆ ತಾಯಿ ಥರ ಬರ್ತಾರೆ. ಸೊ ತಂದೆ ತಾಯಿ ಟೀಚರ್ಸ್ ಇಬ್ಬರು ಜೊತೆಗೂಡಿ ಆ ಮಗುದು ಒಂದು ಕರಿಯರ್ನ ಒಂದು ಒಳ್ಳೆ ರೀತಿಯಲ್ಲಿ ಶೇಪ್ ಮಾಡ್ಬೋದು. ಎಸ್, ಇನ್ನೊಂದು
ಮ್ಯಾರಥಾನ್ ಅಲ್ಲಿ ಮಾಸ್ಟರ್ ನಾನು ಆಗ್ಲೇ ಸ್ಟಾರ್ಟಿಂಗ್ ಹೇಳ್ತಿದ್ದೆ. ಲೈಕ್ ಯಾಕೆ ಅದ್ರ ಬಗ್ಗೆ ಆಸಕ್ತಿ, ಮತ್ತೆ ನೀವೇ ಈ ತರ ಮಾಸ್ಟರ್ ಅಂದ್ಮೇಲೆ ಸ್ಟೂಡೆಂಟ್ಸ್ಗಳು ಹಂಗೆ ಕರ್ಕೊಂಡು ಹೋಗ್ತಿರ್ತೀರಿ ಕ್ರೀಡೆ ವಿಚಾರ ಬಂದಾಗ, ಸೊ ಯಾವ ತರ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇದೀರಿ? ಸರ್, ಮ್ಯಾರಥಾನ್ ಅಲ್ಲಿ ಮಾಸ್ಟರ್ ಅಲ್ಲ ಸರ್, ಇನ್ನು ಬಿಗಿನರ್ ಲೆವೆಲ್ ಅಲ್ಲಿ ಇದ್ದೀನಿ ಸರ್. ಎಸ್, ಅಕಾಡೆಮಿಕ್ಸ್ ಜೊತೆನಲ್ಲಿ ಮಕ್ಕಳಿಗೆ ಈ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ವೆರಿ ಇಂಪಾರ್ಟೆಂಟ್. ಈಗೆಲ್ಲ ಮಕ್ಕಳೆಲ್ಲ ಬರೀ ಮೊಬೈಲ್ ಫೋನ್ ಅಲ್ಲಿ ಅಡಿಕ್ಟ್ ಆಗಿದ್ದಾರೆ. ಅದೇ ನಮ್ಮ ಏಜ್ ನಾವೆಲ್ಲ ಅವ್ರ ತರ ಇದ್ದಾಗ ಆ ರೀತಿ ಹೊರಗಡೆ ನಿಂತ್ಕೊಂಡು ಕ್ರಿಕೆಟ್ ಆಡೋದು ಅಥವಾ ಏನೋ ಶಟಲ್ ಆಡೋದು ಈ ರೀತಿ ಇದ್ ಮಾಡ್ತಿದ್ವಿ. ಬಟ್ ಈಗ ಮಕ್ಕಳು ಆ ರೀತಿ ಆಟ ಆಡೋದನ್ನ ಕಮ್ಮಿ ಮಾಡಿದ್ದಾರೆ. ಎನಿ ಟೈಮ್ ಎಲ್ಲೇ ನೋಡಿ ಮೊಬೈಲ್ ಮೊಬೈಲ್ ಇಟ್ಕೊಂಡು ಗೇಮ್ಸ್ ಆಡೋದು ಈ ರೀತಿ ಇನ್ವಾಲ್ವ್ ಆಗಿದ್ದಾರೆ. ಸರ್, ನನಗೆ ಈ ಒಂದು ಈ ಮ್ಯಾರಥಾನ್ ಅಥವಾ ರನ್ನಿಂಗ್ ಅನ್ನೋ ಒಂದು ಇಂಟ್ರೆಸ್ಟ್ ನಮ್ಮ ತಂದೆಯಿಂದನೇ ಅದನ್ನು ಸಹ ಬಂದಿದ್ದು. ರಜೆಟ್ ಟೈಮಲ್ಲಿ ಬೆಳಿಗ್ಗೆ ಭಾಷಂ ಸರ್ಕಲ್ ಇದೆಯಲ್ಲ ಸರ್, ಅಪ್ಪು ಓಡಿಸೋರು. ಓ, ನಾವು 7th, 8th, 9th ಇದ್ದಾಗೆಲ್ಲ ಅಪ್ಪು ಓಡಿಸೋರು. ಸೊ ಒಂದು ಫಿಸಿಕಲ್ ಆಕ್ಟಿವಿಟಿ ನನಗೆ, ನಾನು ಪಿ ಯು ಬರ್ತಿದ್ದಂಗೆ ಡಿಗ್ರಿಗೆ ಬರ್ತಿದ್ದಂಗೆ ಮಾರ್ನಿಂಗ್ ಒಂದು 1/4 ಗಂಟೆ 45 minutes ಜಿಮ್ ಅಲ್ಲಿ ವರ್ಕ್ಔಟ್ ಮಾಡೋ ಒಂದು ಡಿಸಿಪ್ಲಿನ್ನ ನಾನು ಕಲಿತೆ. ಸೊ ಥ್ರೆಡ್ಮಿಲ್ ಮೇಲೆ ಒಂದು 4-5 kilometers ಓಡ್ತಾ ಇದ್ದೆ. 2015-16 ಹೀಗೆ ಸ್ನೇಹಿತರು ರನ್ನಿಂಗ್ ಗ್ರೂಪ್ ಇದೆ, ಜಯನಗರ್ ಜಾಗ್ವಾರ್ಸ್ ಅಂತ, ಇಡೀ ಆಲ್ ಓವರ್ ಇಂಡಿಯಾ ಇದು ವೆರಿ ಫೇಮಸ್. ಸೊ ಇದನ್ನ ಹೆಡ್ ಮಾಡ್ತಾ ಇರೋರು ಕೋಚ್ ಪ್ರಮೋದ್ ಸರ್ ಅಂತ. ಸೊ ಒಂದು 16-17 ರನ್ನಿಂಗ್ ಕ್ಲಬ್ಗೆ ಜಾಯ್ನ್ ಆದೆ. ಸೊ ಇರ್ರೆಗ್ಯುಲರ್ ಇದ್ದೆ 16-17-18 ಅಲ್ಲೆಲ್ಲ, ಸ್ವಲ್ಪ ಇರ್ರೆಗ್ಯುಲರ್ ಇರ್ತಿದ್ದೆ. ಒಂದು 3 months ಮಾಡೋದು ಸ್ವಲ್ಪ ಜಿಮ್ ಕಡೆ ಜಾಸ್ತಿ ಒಲವಿತ್ತು. ಸೊ ಆಮೇಲೆ ಇದು ಓಡ್ತಾ 5 kilometers ಸ್ಟಾರ್ಟ್ ಮಾಡಿದೆ. ಆನಂತರ 10 kilometers ಮಾಡಿದೆ. ಸೊ ಆನಂತರ 21 kilometers ಹಾಫ್ ಮ್ಯಾರಥಾನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದನ್ನು ಕಂಪ್ಲೀಟ್ ಮಾಡಿದೆ. ಸೊ ಈ ರೀತಿ ಒಂದು ಓಡ್ತಾ ಒಂದು ಸಾಕಷ್ಟು ಎಂಡ್ಯೂರೆನ್ಸ್ ಡೆವಲಪ್ ಆಯಿತು ಬಾಡಿನಲ್ಲಿ. ಆ ಒಂದು ಪೇಷನ್ಸ್ ಅನ್ನೋದು ನಮಗೆ ಮೇನ್ ಬೇಕಾಗಿರೋದೇ ಪೇಷನ್ಸ್. ಸೊ ಆ ಒಂದು ಪೇಷನ್ಸ್ ಅನ್ನೋದು ಡೆವಲಪ್ ಆಗ್ತಾ ಬಂತು ನನ್ನಲ್ಲೇ. ಸೊ ಒಂದು ಖುಷಿ ಸಿಕ್ತು ಸಮಥಿಂಗ್. ಐ ಮೀನ್, ನನಗೂ ಒಂದು ಮೀ ಟೈಮ್ ಬೇಕು. ಆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಲೇಬೇಕು ಪ್ರತಿಯೊಬ್ಬನಿಗೂ. ಹೆಲ್ತ್ ಇಸ್ ವೆಲ್ತ್. ಸೊ ಹೆಲ್ತ್ ಚೆನ್ನಾಗಿದ್ರೆ ಪ್ರತಿಯೊಂದು ಎಲ್ಲ ಬರ್ಬೋದು. ಸೊ ಆ ಒಂದು ಇಂಟ್ರೆಸ್ಟಲ್ಲಿ, ಸೊ ಈಗಲೂ ಸಹ ವೀಕ್ಲಿ 6 days ನಾನು ಫಿಟ್ನೆಸ್ಗೆ ಅಂತ ಎವ್ರಿ ಡೇ 1.5 hours ಅಥವಾ 2 hours ನಾನು ಡೆಡಿಕೇಟ್ ಮಾಡೇ ಮಾಡ್ತೀನಿ. ಅದರಲ್ಲಿ ಟ್ಯೂಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇಸ್ 3 days ನಂದು ರನ್ನಿಂಗ್ ಇರುತ್ತೆ. ಎಷ್ಟು ಕಿಲೋಮೀಟರ್ ಸರ್? ಮಾರ್ನಿಂಗ್ 4 ಗಂಟೆಗೆ ಎದ್ದೇಳ್ಬೇಕು. ಸೊ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಒಂದು 7-2 hours ಇರುತ್ತೆ. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಸರ್, 15 kilometers, 10 kilometers. ಸ್ಯಾಟರ್ಡೇಸ್ ಅಂತಂದ್ರೆ 30-35. ಸೊ ಈಗ ಒಂದು 42 kilometers ಟ್ರೈನಿಂಗ್ ಮಾಡ್ತಾ ಇದೀವಿ. ಸೊ ನಮ್ಮ ಕೋಚ್ ದ ಬೆಸ್ಟ್ ಒಂದು ಪ್ಲ್ಯಾನ್, ಸ್ಟ್ರಕ್ಚರ್ಡ್ ಪ್ಲ್ಯಾನ್ ನಮಗೆ ಕೊಡ್ತಾ ಇದ್ದಾರೆ. ಸೊ ಆ ಒಂದು ಫಾಲೋ ಮಾಡ್ತಾ ಇದೀವಿ. ಈಗ ರೀಸೆಂಟಾಗಿ ಡೆಲ್ಲಿಯಲ್ಲಿ ಒಂದು ಹಾಫ್ ಮ್ಯಾರಥಾನ್ ಕಂಪ್ಲೀಟ್ ಮಾಡಿದೆ. ಸೊ January 2023 ಮುಂಬೈ ಮಾಡಿದೆ. ಸೊ ಮಾರ್ಚಲ್ಲಿ ಊಟಿಯಲ್ಲಿತ್ತು 30 kilometers ಹಿಲ್ ರನ್, ಅದನ್ನು ಕಂಪ್ಲೀಟ್ ಮಾಡಿದೆ. ಬ್ಯಾಂಗ್ಳೂರಲ್ಲಿ ಬರೋಂಥ ಎಲ್ಲ ಪ್ರತಿಷ್ಠಿತ ಒಂದು ಒಳ್ಳೊಳ್ಳೆ ರನ್ಸ್ಗಳು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಸೊ December 3rd ತಂಪ್ ರನ್ ಇತ್ತು, ಲೈಫ್ ಇಸ್ ಕಾಲಿಂಗ್ ಸ್ಪೋರ್ಟ್ಸ್ ಅವ್ರು ಆರ್ಗನೈಸ್ ಮಾಡಿದ್ದು, ಅದು 32 kilometers ರನ್ ಮಾಡಿದೆ. ಸೊ ನಮ್ಮ ಸ್ಟೂಡೆಂಟ್ಸ್ಗೂ ಸಹ ಮೋಟಿವೇಟ್ ಮಾಡಿ ನಮ್ಮಲ್ಲಿ ಅರೌಂಡ್ ಒಂದು 400 ಸ್ಟೂಡೆಂಟ್ಸ್ಗೆ 5 kilometers ರನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ದೆ. ಆಲ್ಮೋಸ್ಟ್ 95% ಮಕ್ಕಳು ಎಲ್ಲರೂ ಬಂದರು. ಸೊ ಯಾರಿಗೂ ಏನೋ ಏನೋ ಅದು ಬೋರ್ ಅನಿಸ್ಲಿಲ್ಲ, ಪ್ರತಿಯೊಬ್ಬರು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಎಲ್ಲರೂ ಸರ್ ಇನ್ನೂ ಜಾಸ್ತಿ ಮಾಡ್ತೀವಿ ನೆಕ್ಸ್ಟ್ ಇನ್ನೂ ಇರುವ. ಪೇರೆಂಟ್ಸ್ಗಳು ಸಹ ತುಂಬ ಜನ ಬಂದರು. ಓಕೆ ಸರ್, ನೀವು 32 ಮಾಡಿದ್ರೆ ನಮ್ಗೆ ಯಾಕೆ ಸರ್ 5 kilometers ಮಾಡಿಸಿದ್ವಿ, ನಮಗೂ ನಿಮ್ಮ ಜೊತೆನೆ 32 ಮಾಡ್ತಿದ್ವಿ, 10 ಮಾಡ್ತಿದ್ವಿ ಅಂತ ಸಾಕಷ್ಟು ಜನ ಅಲ್ಲಿ ಎಲ್ಲ ಮುಗಿದ್ಮೇಲೆ ಹೇಳ್ತಾ ಇದ್ವಿ. ಅದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು. ಸೊ ಈ ರೀತಿ ಸ್ಟೂಡೆಂಟ್ಸ್ನು ಇನ್ವಾಲ್ವ್ ಮಾಡಿದ್ದೀನಿ. ಸೊ ನಾನು ರನ್ನಿಂಗ್ ಬಿಡಲ್ಲ. ಸೊ ದೇವರು ಎಲ್ಲಿವರೆಗೂ ಶಕ್ತಿ ಕೊಟ್ಟಿರ್ತಾನೋ ಅಲ್ಲಿವರೆಗೂ ರನ್ ಮಾಡ್ತೀನಿ. ಸೊ ನಾನು ಸ್ಟೂಡೆಂಟ್ಸ್ ಹೇಳೋದು ಅದೇ, ಫಿಸಿಕಲ್ ಆಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮಲ್ಲಿ ಏನು ಇಂಟ್ರೆಸ್ಟ್ ಇದೆ, ಕಬಡ್ಡಿ, ಖೋಖೋ, ಶಟಲ್, ಕ್ರಿಕೆಟ್, ಏನರಲ್ಲಿ ಆಸಕ್ತಿ ಇದೆ, ಅಟ್ಲೀಸ್ಟ್ ಸ್ವಿಮ್ಮಿಂಗ್ 1 or 2 days ಅ ವೀಕ್ ಅದಕ್ಕೆ ಡೆಡಿಕೇಟ್ ಮಾಡಿ. 1 hour ಡೆಡಿಕೇಟ್ ಮಾಡಿದ ಎಷ್ಟು ನಾವು ಅದನ್ನು ಡೆಡಿಕೇಟ್ ಮಾಡ್ತೀವಿ ಸರ್, ಅಷ್ಟೇ ಮೈಂಡ್ ರಿಫ್ರೆಶ್ ಆಗುತ್ತೆ. ಸಾಕಷ್ಟು ಇನ್ನೂ ನಾವು ಏನೋ ಬುಕ್ ಮುಂದೆ ಕೂತು ಓದೋದಕ್ಕೆ ಇನ್ನೂ ಆಕ್ಟಿವ್ ಆಗಿರ್ತೀವಿ. ಕರೆಕ್ಟ್ ಅಲ್ವಾ? ಸೊ ಆ ರೀತಿ ಮಾಡಿ ಅಂತ ಎಜುಕೇಟ್ ಮಾಡ್ತಾ ಇರ್ತೀನಿ ಮಕ್ಕಳಿಗೆ. ಮತ್ತೆ ನೀವು ಆಗ್ಲೇ ಹೇಳ್ತಾ ಇರಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾತ್ರ ಪ್ಲೇಸ್ಮೆಂಟ್ ಅದು ಇದು ಲೆಕ್ಕಾಚಾರ, ಕೆರಿಯರ್ ಬಗ್ಗೆ ಗೈಡೆನ್ಸ್. ಬಟ್ ನಿಮ್ಮಲ್ಲಿ ಡಿಗ್ರಿಗೂ ಪಿ ಯು ಲೆವೆಲಲ್ಲೇ
ಅವರ ವೃತ್ತಿ ಬದುಕಿಗೆ ಸಂಬಂಧಪಟ್ಟ ಗೈಡ್ ಮಾಡ್ತೀರಿ ಸರ್? ಈಗ ನಾನು IBM ಅಲ್ಲಿ ಕೆಲಸ ಮಾಡಿರೋದ್ರಿಂದ ನಂದು ಇಂಜಿನಿಯರಿಂಗ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನ್ನಲ್ಲಿ ಒಂದು 8 years ಆ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನ್ನ ಸರ್ಕಲ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ 90% ಎಲ್ಲ ಇಂಜಿನಿಯರ್ಸೇ, ಸಾಕಷ್ಟು ಜನ ಅಬ್ರಾಡ್ ಅಲ್ಲಿ, ಸಾಕಷ್ಟು ಜನ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ನಮ್ಮ ಕಾಲೇಜಿಗೆ ಕರ್ಕೊಂಬರ್ತೀನಿ, ಸೊ ಅವ್ರ ಕಡೆಯಿಂದ ಸ್ಟೂಡೆಂಟ್ಸ್ಗಳಿಗೆ ಗೈಡೆನ್ಸ್ ಕೊಡ್ತೀನಿ. ಸೊ ನನ್ನಲ್ಲಿರೋಂಥ ಒಂದು ಕೆಲವು ನಾಲೆಡ್ಜನ್ನ ಶೇರ್ ಮಾಡ್ತೀನಿ. ಈ ಪ್ಲೇಸ್ಮೆಂಟ್ಸ್ ಏನೋ ಸಾಕಷ್ಟು ಪ್ಲೇಸ್ಮೆಂಟ್ ಟ್ರೈನಿಂಗ್ನ ನಾವು ಈಗಾಗಲೇ ನಮ್ಮ ಡಿಗ್ರಿ ಮಕ್ಕಳಿಗೆ ಸ್ಟಾರ್ಟ್ ಮಾಡಿದ್ದೀವಿ, ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸು ಸಹ ಮಾಡ್ತಾ ಇದ್ದೀವಿ. ಸೊ ಸ್ಟೂಡೆಂಟ್ಸ್ಗಳು ಇಂಟ್ರೆಸ್ಟಿಂದ ಅದನ್ನು ತೊಗೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಮೇಯ್ನ್ ಡಿಸಿಪ್ಲಿನ್, ಸ್ಟೂಡೆಂಟ್ಸ್ಗೆ ಆ ಡಿಸಿಪ್ಲಿನ್ನ ನಾವು ಇನ್ಕಲ್ಕೇಟ್ ಮಾಡಿ ಅವರಲ್ಲಿ ಏನೋ ಆ ಒಂದು ಆ ಕಾನ್ಫಿಡೆನ್ಸ್ನ ನಾವು ಇನ್ಸ್ಟಿಲ್ ಮಾಡ್ತಾ ಇದ್ದೀವಿ. ಸೊ ಶಿಕ್ಷಣ ಜೊತೆಗೆ ದೈಹಿಕ ಆರೋಗ್ಯ, ಅದರ ಜೊತೆಗೆ ವೃತ್ತಿ ಎಲ್ಲವನ್ನು ಕೂಡ ಮಾಡ್ತಾರೆ ಎಲ್ಲ ಸ್ಟೂಡೆಂಟ್ಸು. ಈಗ ಯಾರಿಗೆ ಡಿಗ್ರಿ ಕಂಪ್ಲೀಟ್ ಆದ ನಂತರ ಅವರಿಗೆ ಫರ್ದರ್ ಮಾಸ್ಟರ್ಸ್ ಮಾಡಬೇಕಾ, ಮಾಸ್ಟರ್ಸ್ ಗೈಡ್ ಮಾಡ್ತೀವಿ. ಸೊ ಅವರಿಗೆ ಅಡಿಷ್ನಲ್ ಪ್ರೊಫೆಷನಲ್, ಈಗ ನಮ್ಮ ಡಿಗ್ರಿ ಮಕ್ಕಳು BCOM ಅಥವಾ BCA ಮಾಡ್ತಾ ಇದ್ದಾರೆ, ಪ್ರತಿ ಸೆಮಿಸ್ಟರಲ್ಲೂ ಅವ್ರಿಗೆ ಟಾರ್ಗೆಟ್ಸ್ ಕೊಟ್ಟಿದ್ದೀನಿ ಒಂದೊಂದೇ ಕೋರ್ಸ್ ಮಾಡಬೇಕು ಅಂತ. ಈಗ BCOM ಮಕ್ಕಳಿಗೆ ಬರೀ BCOM ಡಿಗ್ರಿ ಅಲ್ಲ, ಅವ್ರ BCOM ಮುಗಿಸಿ ಆಗಸ್ಟ್ರಲ್ಲಿ ಅವ್ರಿಗೆ ಎಕ್ಸೆಲ್, ಅಡ್ವಾನ್ಸ್ ಎಕ್ಸೆಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ಮಾರ್ಕೆಟಿಂಗ್, ಈ ರೀತಿ ಹಲವಾರು ಈ ಕೋರ್ಸಸ್ಗಳು, ಟ್ಯಾಲಿ, ಅವರಿಗೆ ಆ BCOM ಮಕ್ಕಳಿಗೆ ಏನೇನು ಬೇಕು ಆ ಒಂದು ಕೋರ್ಸಸ್ಗಳನ್ನ ಅವ್ರಿಗೆ ಜಾಯಿನ್ ಮಾಡಿಸಿ ಅವ್ರಿಗೆ ಮಾಡೋವರೆಗೂ ನಾನು ಬಿಡಲ್ಲ. ಸೊ ಅದು ಮಾಡಿದ್ಮೇಲೆ ಎಷ್ಟು ಇದರಿಂದ ತುಂಬ ನಮಗೆ ಬೆನಿಫಿಟ್ ಆಯಿತು ಅನ್ನೋದು ಮಕ್ಕಳಲ್ಲೇ ಬರುತ್ತೆ. ಜಾಯಿನ್ ಆಗೋವರೆಗೂ ಕಷ್ಟ, ಜಾಯಿನ್ ಆದಮೇಲೆ ಅವರೇ ಮಾಡ್ತಾರೆ. ಸೊ ಯಾಕಂದರೆ ಆ ಒಂದು ಆ ರೆಸ್ಯೂಮೆ, ಅವರ ಒಂದು ಇಮೇಜ್ ಈ ಸೊಸೈಟಿನಲ್ಲಿ 22-23 ಅವರು ಆ ಇಮೇಜ್ನ ಅವರೇ ಬೆಳೆಸ್ಕೋಬೇಕು. ತಂದೆ ತಾಯಿಯಾಗಲಿ ನಾವಾಗಲಿ ಕರ್ಕೊಂಡೋಗಿ ಡೈರೆಕ್ಟಾಗಿ ಅವ್ರಿಗೊಂದು ಇಮೇಜ್ ಕೊಡೋದಕ್ಕಾಗಲ್ಲ, ನಾವು ಅವ್ರಿಗೆ ಒಂದು ಪುಷ್ ಅಷ್ಟೇ ಕೊಡೋದಕ್ಕಾಗತ್ತೆ. ಆ ಪುಷ್ನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಸ್ಟೂಡೆಂಟ್ಸ್ಗಳಿಗೆ ಪುಷ್ ಕೊಟ್ಟು ಆ 22-23 ಏಜಲ್ಲಿ ಈ ಸಮಾಜದಲ್ಲಿ ಅವ್ರದ್ದೇ ಆದಂಥ ಒಂದು ಇಮೇಜ್ನ ಬೆಳೆಸ್ಬೇಕು. ಅವ್ರು ಆ ಒಂದು ರೆಸ್ಯೂಮ್ ಇಟ್ಕೊಂಡು ಆಚೆ ಹೋದರೆ ಇದೇನಿದು BCOM ಅಷ್ಟೇ ಅಲ್ಲ, BCOM ಜೊತೆನಲ್ಲಿ ಹುಡುಗಾಟ, ಎಕ್ಸೆಲ್ ಮಾಡಿದ್ದಾನೆ, ಟ್ಯಾಲಿ ಮಾಡಿದ್ದಾನೆ, ಡಿಜಿಟಲ್ ಸರ್ಟಿಫಿಕೇಶನ್, ಡಿಜಿಟಲ್ ಮಾರ್ಕೆಟಿಂಗ್ ಸರ್ಟಿಫಿಕೇಶನ್ ಆಗಿದೆ. ಸೊ ಈ ರೀತಿ ಕೋರ್ಸಸ್ ಮಾಡಿದ್ದಾನೆ ಅನ್ನೋ ಒಂದು ಇದಿರಬೇಕು. ಪ್ಲಸ್ ಅದ್ರ ಬಗ್ಗೆ ನಾಲೆಡ್ಜು, ಸಾಕಷ್ಟು ನಾಲೆಡ್ಜ್ ಬಂದಿರಬೇಕು ಆ ಮಗುಗೆ, ಸ್ಟೂಡೆಂಟ್ಗೆ. ಆ ರೀತಿ ಮಾಡ್ತಿದ್ದೀವಿ ಸರ್. BCA ಮಕ್ಕಳಿಗೂ ಬಿಡ್ತಾ ಇಲ್ಲ, ಅವ್ರಿಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅವ್ರಿಗೂ ಪೈಥನ್, C#, ಜಾವಾ, ಸೊ ಹಲವಾರು ಬೇರೆ ಬೇರೆ ಕೋರ್ಸಸ್ಗಳನ್ನ. ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಏನು ಮಾಡ್ತಾರೆ ಅವ್ರು ಹೆಚ್ಚು ಕಮ್ಮಿ ಅದನ್ನೇ ಇಲ್ಲಿ ಮಾಡ್ತಿದ್ದೀವಿ. ಎಸ್ ಸರ್. ಸೊ ಆ ಒಂದು ರೆಸ್ಯೂಮ್ ಏನಿದೆ ಆ ರೆಸ್ಯೂಮ್ಗೆ ವೇಟೇಜ್ ಕೊಡ್ತಾ ಇರೋವಂಥ ಒಂದು ಆ ವೇಟೇಜ್ ಕೊಡೋ ನಿಟ್ಟಿನಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಕಮ್ಯುನಿಕೇಷನ್, ಆ ಕಮ್ಯುನಿಕೇಷನ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್. ಸೊ ಆ ರೀತಿ ಹಲವಾರು ಸಂಸ್ಥೆಗಳ ಜೊತೆ ಕೈ ಜೋಡಿಸಿ, ರೋಟ್ರಿ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ಸಾಕಷ್ಟು ಪ್ರೋಗ್ರಾಮ್ಸ್ಗಳನ್ನ ಸ್ಟೂಡೆಂಟ್ಸ್ಗಳಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ಹೇಗೆ ಡೆವಲಪ್ ಮಾಡ್ಕೊಳ್ಳೋದು, ಸೊ ಯಾವ ರೀತಿ ನಾವು ಆ್ಯಕ್ಟಿವ್ ಇರಬೇಕು, ಈ ರೀತಿ ಹಲವಾರು ಪ್ರೋಗ್ರಾಮ್ಸ್ಗಳನ್ನ ನಾವು ಮಾಡ್ತಾ ಇರ್ತೀವಿ. ಸೊ ಈಗ ಬರೀ ಅಕ್ಯಾಡೆಮಿಕ್ಸ್ ಮಾತ್ರ ಅಲ್ಲ, ಪ್ಲೇಸ್ಮೆಂಟ್ಸ್, ಅಕ್ಯಾಡೆಮಿಕ್ಸ್, ಅದ್ರ ಜೊತೆಯಲ್ಲಿ ಸ್ಪೋರ್ಟ್ಸ್ ಮಾಡ್ತೀವಿ. ಸೊ ಬೇರೆ ಬೇರೆ ಕಡೆ ಜಿಲ್ಲಾ ಮಟ್ಟದಲ್ಲಾಗಲಿ, ತಾಲೂಕು ಮಟ್ಟದಲ್ಲಾಗಲಿ, ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಅವರ ಒಂದು ಕಲೆನ ಏನೋ ಎಕ್ಸಿಬಿಟ್ ಮಾಡಬೇಕು ಅಂತಂದ್ರೆ ಸ್ಟೂಡೆಂಟ್ಸ್ಗಳಿಗೆ ಪ್ರೋತ್ಸಾಹ ಮಾಡಿ ನಾವು ಕಲಿಸ್ತೀವಿ, ಕಲ್ಚರಲ್ ಅಥವಾ ಸ್ಪೋರ್ಟ್ಸ್. ಮತ್ತು ಸ್ಟೂಡೆಂಟ್ಸ್ಗಳಿಗೆ ಇಲ್ಲೇ ಆದಂಥ ದಸರಾ ಆ್ಯಕ್ಟಿವಿಟಿ, ದಸರಾ ಟೈಮಲ್ಲಿ ಆ್ಯಕ್ಟಿವಿಟೀಸ್ ಮಾಡಿದ್ವಿ 2-3 days, ಒಂದು ಪಾಟ್ಲಕ್ ಇವೆಂಟ್, ಕುಕಿಂಗ್ ವಿತೌಟ್ ಫೈರ್, ರಂಗೋಲಿ ಕಾಂಪಿಟೇಷನ್. ಸೊ ಈ ರೀತಿ ಹಲವಾರು ಕಾಂಪಿಟೇಷನ್ಸ್ನ ನಾವು ಪ್ಲ್ಯಾನ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಆಗ ನಮಗೆ ಸ್ಟೂಡೆಂಟ್ಸ್ಗಳಲ್ಲಿ ಅಕಾಡೆಮಿಕ್ಸ್ ಜೊತೆಯಲ್ಲಿ ಬೇರೆ ಟ್ಯಾಲೆಂಟ್ಗಳು ನಮ್ಮಲ್ಲಿ ಇಲ್ಲಿ ಹೊರಬರುತ್ತೆ, ಸಿಂಗಿಂಗ್, ಡ್ಯಾನ್ಸಿಂಗ್. ನಾನು ಇವತ್ತಿಗೂ ಅಷ್ಟೇ ಸರ್ ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀನಿ, ನಿಮ್ಮ ಮೈಂಡಲ್ಲಿ ನಿಮ್ಮ ಮೈಂಡು, ನಿಮ್ಮ ಮನಸ್ಸು ನಿಮಗೇನು ಹೇಳುತ್ತೆ, ನಿಮ್ಮ ಒಂದು ಪ್ಯಾಷನ್, ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, ಯಾರೋ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅಪ್ಪ ಹೇಳಿದ್ರು ಇಂಜಿನಿಯರ್ ಆಗು ಅಂತ, ಅಮ್ಮ ಹೇಳಿದ್ರು ಇಂಜಿನಿಯರ್ ಆಗು ಅಂತ, ಅಥವಾ ದೊಡ್ಡಪ್ಪನ ಮಗ ಇಂಜಿನಿಯರ್ ಮಾಡ್ತಾ ಇದ್ದಾನೆ ನಾನು ಅದನ್ನೇ ಮಾಡ್ತೀನಿ, ಸೊ ದಯವಿಟ್ಟು ಈ ಥರ ಮಾಡಬೇಡಿ. ಅಥವಾ ಈಸಿ ಸೈನ್ಸ್ ಕಷ್ಟ ಇದೆ, ಕಾಮರ್ಸ್ ತೊಗೊತೀನಿ, ಏ ಕಾಮರ್ಸಲ್ಲಿ ಆರಾಮಾಗಿರ್ಬೋದಪ್ಪ, ಅದಕ್ಕೆ ನಾನು ಕಾಮರ್ಸ್ ತೊಗೊತೀನಿ, ದಯವಿಟ್ಟು ಈ ಕಾನ್ಸೆಪ್ಟ್ನ ತಲೆಯಿಂದ ಬಿಟ್ಬಿಡಿ. ಸೊ ನಿಮಗೆ ಯಾವ್ದು ಕಷ್ಟ ಅನಿಸುತ್ತೆ, ಯಾವ್ದು ಆ ಒಂದು ಚಾಲೆಂಜಿಂಗ್ ಇದಂಥ ಕೋರ್ಸ್ನ ತೊಗೊಳ್ಳಿ. ಪ್ಲಸ್ ನಿಮ್ಮ ಮನಸ್ಸಿಗೆ ನೀವು ಎಲ್ಲಿ ನೀವು ಆ್ಯಕ್ಚುಲಿ ನಿಮ್ಮನ್ನು ಗುರುತಿಸ್ಕೋಬೇಕು, ಮುಂದೆ ಡಾಕ್ಟರ್ ಆಗ, ಇಂಜಿನಿಯರ್ ಆಗ, ಲಾ, ಹಲವಾರು ಕೋರ್ಸ್ ಇದೆ, ಫಿಸಿಯೋಥೆರಪಿ, ಸಾಕಷ್ಟು ಉನಾನಿ, ಸಾಕಷ್ಟು ಇದೆ ಕೋರ್ಸಸ್. ಎಲ್ಲರೂ ಇಂಜಿನಿಯರ್, ಎಲ್ಲರೂ ಡಾಕ್ಟರ್ ಆಗಬೇಕು ಅಂತಲ್ಲ, ಎಲ್ಲದರಲ್ಲೂ ಬೇರೆ ಬೇರೆ ಅವಕಾಶಗಳು, ನೀವು ಎಕ್ಸ್ಪ್ಲೋರ್ ಮಾಡಬೇಕು. ನಿಮ್ಗೆ ಆ ಒಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಮ್ಗೆ ಆಗ್ತಿಲ್ಲ ಅಂದರೆ ನಮ್ಮ ಹತ್ರ ಬನ್ನಿ, ಏನೇನು ಆಪ್ಷನ್ಸ್ ಇದೆ ಎಲ್ಲ ಹೇಳ್ತೀನಿ, ನೀವು ಎಲ್ಲಿ ನಿಮಗೆ ಸೂಟ್ ಆಗುತ್ತೆ
ನಿಮ್ಮ ಮೈಂಡ್ ಮತ್ತು ನಿಮ್ಮ ಹಾರ್ಟ್ ಎಲ್ಲಿಗೆ ನಿಮ್ಮನ್ನ ಎಲ್ಲಿಗೆ ನೀವು ಸೂಟ್ ಆಗ್ತೀರಾ ಅಂತ ನಿಮಗೆ ತಿಳಿಸುತ್ತೆ. ಅದರ ಕಡೆ ನೀವು ಮಾಸ್ಟರ್ ಮಾಡಿ, ಅಲ್ಲಿ ನೀವು ನಿಮ್ಮ ನಿಮ್ಮದೇ ಆದಂಥ ಒಂದು ಇಮೇಜ್ನ ನೀವು ಬೆಳೆಸ್ಕೊಳ್ಳಿ ಅಂತ ನಾನು ಸ್ಟೂಡೆಂಟ್ಸ್ಗಳಿಗೆ ಎಜುಕೇಟ್ ಮಾಡೋದು. ಮೇನ್ ಬೇಕಾಗಿರೋದು ಅವರ ಒಂದು ಅಟಾಚಲ, ನಾನು ಅದನ್ನೇ ಆವಾಗಿಂದ ಒತ್ತು ಒತ್ತಿ ಹೇಳ್ತಾ ಇದ್ದೀನಿ. ಎಸ್, ಅದಿದ್ರೇನೆ ಸರ್ ಆಗೋದು, ಅದಿಲ್ಲ ಅಂತಂದ್ರೆ ಏನೂ ಆಗಲ್ಲ. ಸರ್, 70 ವರ್ಷ ಬದುಕ್ತೀವಿ ಅಲ್ಲ, 70 ವರ್ಷ ನಾವು ಯಾವ ರೀತಿ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಸೊ ನಮ್ಮಿಂದ ಒಂದು 4 ಜನಕ್ಕೆ ಒಳ್ಳೇದಾಗಬೇಕು, ನಮ್ಮಿಂದ 4 ಜನಕ್ಕೆ ಅದು ದಾರಿದೀಪ ಆಗಬೇಕು, ಮಾರ್ಗದರ್ಶನ ಕೊಟ್ಟಂಗ ರೀತಿ ಆಗಬೇಕು. ಈಗ ಅವ್ರ ಮನೆಗಳಲ್ಲೇ, ಫ್ಯಾಮಿಲಿಗಳಲ್ಲೇ ತಮ್ಮ ತಂಗಿ ಎಲ್ಲ ಇರ್ತಾರೆ, ಏನಿರ್ತಾರೆ, ಇವರನ್ನ ಫಾಲೋ ಮಾಡೋ ರೀತಿ ಬೆಳಿಬೇಕು, ಕರೆಕ್ಟ್ ಅಲ್ವಾ ಸರ್? ಸಿ ಸಕ್ಸಸ್, ಈ ಸಕ್ಸಸ್ ಅನ್ನೋದು ಸಿ ಶಾರ್ಟ್ಕಟ್ಟಲ್ಲಿ ಸಿಗುವಂಥದ್ದಲ್ಲ. ಈಗ ಬೆಟ್ಟ ನಾವೀಗ ಹತ್ತೀವಿ, ಸೊ ಹತ್ತುವಾಗ ಎಲ್ಲ 100,000 ಜನ ಹತ್ತಾರೆ ಸ್ಟಾರ್ಟ್ ಮಾಡುವಾಗ. ಸೊ ಅಲ್ಲಿ ರೀಚ್ ಆಗೋರು ಬೆದಳೆಣಿಕೆಯಷ್ಟು ಜನ ಮಾತ್ರ. ಸೊ ಹೋಗುವಾಗ ನಮಗೆ ಸಾಕಷ್ಟು ಕಲ್ಲು, ಮುಳ್ಳು, ಹಾವು, ಚೇಳು ಎಲ್ಲ ಸಿಗ್ತವೆ ದಾರಿನಲ್ಲಿ. ಅದನ್ನೆಲ್ಲ ಸರಿಸಿ ಸರಿಸಿ ಮುಂದೆ ಹೋದರೆ ಮಾತ್ರ ನಾವು ಡೆಸ್ಟಿನೇಷನ್ನ ರೀಚ್ ಮಾಡೋದಕ್ಕಾಗತ್ತೆ. ಆ ಡೆಸ್ಟಿನೇಷನ್ಗೆ ಬೆದಳೆಣಿಕೆ ಜನ ಮಾತ್ರ ರೀಚ್ ಆಗ್ತಾರೆ. ಸೊ ಸರ್, ನಾವು ಅಲ್ಲಿ ರೀಚ್ ಆದಮೇಲೆ, ಆ ಸಕ್ಸಸ್ ಅನ್ನೋ ದಾರಿಯನ್ನು ಅಲ್ಲಿ ಹೋಗಿ ರೀಚ್ ಆದಮೇಲೆ ನಾವು ನಿಂತು ನೋಡಿದಾಗ ನಮಗೆ 100,000 ಜನ ನಮ್ಮ ಮುಂದೆ ಕಾಣ್ತಾರೆ. ಸೊ ಆ ರೀತಿ ಬೆಳಿಬೇಕು, 100,000, 1,00,000, 1,00,000 ಈ ರೀತಿ ಬೆಳಿಬೇಕು. ಎಲ್ಲ ಸ್ಟೂಡೆಂಟ್ಸ್ಗೂ ಅದನ್ನೇ ಹೇಳೋದು, ಎಲ್ಲರೂ 1,000 ಜನದಲ್ಲಿ ಎಲ್ಲರಂತೆ ಬೆಳಿ, ನೀವು ಸ್ವಲ್ಪ ಡಿಫ್ರೆಂಟ್ ಯೂನಿಕ್ ಅನ್ನೋ ಸ್ಟೈಲಲ್ಲಿ ಬೆಳೀರಿ, ನಿಮ್ಮದೇ ಆದಂಥ ಒಂದು ಇಮೇಜ್ನ ನೀವು ಬೆಳೆಸ್ಕೊಳ್ಳಿ. ಆ ಒಂದು ಕಾನ್ಸೆಪ್ಟನ್ನು ನಾನು ಸ್ಟೂಡೆಂಟ್ಸ್ಗೆ ರೆಗ್ಯುಲರಾಗಿ ಹೇಳ್ತಾ ಇರ್ತೀನಿ. ಸೊ ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಅದನ್ನು ಕೇಳ್ತಾರೆ. ಭವಿಷ್ಯದಲ್ಲಿ ಸಾಕಷ್ಟು ಜನ ಹೇಗೇಗೋ ಇದ್ರು, ಈಗ ಓದಲ್ಲ, ಈಗ ತುಂಬ ಚೆನ್ನಾಗಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ಗಳು. ಜೈಯಿಂದಲ್ಲಿ ಓದಂಥ ಸ್ಟೂಡೆಂಟ್ಸ್ಗಳು ಸಾಕಷ್ಟು ಬೆಳೆದಿದ್ದಾರೆ, ಸಾಕಷ್ಟು ಒಳ್ಳೊಳ್ಳೆ ಪೊಸಿಷನ್ಸಲ್ಲಿದ್ದಾರೆ. ಈಗಿದ್ದಂಥ ಮಕ್ಕಳು ಅಷ್ಟೇ, ಮುಂದೆ ಎಲ್ಲಿವರೆಗೂ ದೇವರು ನಮಗೆ ಶಕ್ತಿ ಕೊಡ್ತಾನೋ ಅಲ್ಲಿವರೆಗೂ ಅವ್ರಿಗೆ ಎಜುಕೇಟ್ ಮಾಡ್ತೀವಿ ಒಳ್ಳೆ ರೀತಿ. ಬರೀ ಆ ಬುಕ್ಕಲ್ಲಿರೋದು ಮಾತ್ರ ಅಲ್ಲ ಸರ್, ಅವರಿಗೆ ಜೀವನದಲ್ಲಿ ಅಪ್ಪ ಅಮ್ಮನ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಸೊ ಫ್ಯಾಮಿಲಿನಲ್ಲಿ ಯಾವ ರೀತಿ ಒಂದು ಏನೋ ಆ ಡಿಸಿಪ್ಲಿನ್ನ ನಾವು ಬೆಳೆಸ್ಕೋಬೇಕು, ಎಲ್ಲ ಪ್ರತಿಯೊಂದು ನಮ್ಮ ಕಾಲೇಜಲ್ಲಿ ನಾವು ಹೇಳ್ಕೊಡ್ತೀವಿ. ಸೊ ಸ್ಟೂಡೆಂಟ್ಸ್ಗಳು 100% ಇದನ್ನು ಫಾಲೋ ಮಾಡಿ ಒಳ್ಳೆ ಒಂದು ಪೊಸಿಷನ್ಗೆ ಬರ್ತಾರೆ ಅಂತ ಒಂದು ನನಗೆ ಆ ಕಾನ್ಫಿಡೆನ್ಸ್. ಎಸ್ ಸರ್, ಜಯಪ್ರಕಾಶ್ ಅವರು ಭಾಳಷ್ಟು ಆಸೆ ಇಟ್ಕೊಂಡಂಥ ವಿದ್ಯಾರ್ಥಿಗಳ ದಾರಿದೀಪ, ಮಧ್ಯಮ ವರ್ಗದ ಪೋಷಕರ ದಾರಿದೀಪ, ಬಡವರ್ಗದವರ ದಾರಿದೀಪ ಅಂದರೆ ತಪ್ಪಾಗೋದಿಲ್ಲ. ಬಿಕಾಸ್ ಆಫ್ ಆ ರೀತಿ ನಡೆ ನುಡಿ ಮತ್ತು ಸಂಸ್ಥೆ ಆ ರೀತಿ ನಡೀತಾ ಇದೆ, ಭಾಳ ಖುಷಿ ಆಗುತ್ತೆ. ಬೆಂಗಳೂರಲ್ಲಿ ಒಂದು ರೀತಿಯ ಆಶಾ ಕಿರಣ ಅಂದರೆ ತಪ್ಪಾಗೋದಿಲ್ಲ. ಶಿಕ್ಷಣ ಅನ್ನೋದು ಉದ್ಯಮ ಆಗಿರೋ ಸಂದರ್ಭದಲ್ಲಿ ಅಲ್ಲ, ನಾವು ಮಧ್ಯದಲ್ಲಿ ಕೂತ್ಕೊಂಡು ಆ ಜನಗಳಿಗೆ, ಆ ವಿದ್ಯಾರ್ಥಿಗಳಿಗೆ, ಆ ಪೋಷಕರಿಗೆ ನೆಮ್ಮದಿಯಾಗಿ ನಮ್ಮ ಮಕ್ಕಳನ್ನು ನಮ್ಮ ಹತ್ರ ಕಳಿಸೋಕೆ ಏನು ಬೇಕು ಆ ವ್ಯವಸ್ಥೆ ಇದೆ. ಖಂಡಿತವಾಗಿ ಜೈಯಿಂದ ನಿಮ್ಮ ಜೊತೆ ಇರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದಿರಿ. ಅಂಡ್ ನನಗೆ ಇಂಟರ್ವ್ಯೂನ ಮುಗಿಸುವಂಥ ಸಮಯ, ಆದರೆ ಮುಗ್ಸೋಕ್ಕೆ ಮನಸ್ಸಾಗ್ತಿಲ್ಲ. ಮತ್ತೆ ನಾನು ಆಗಲೇ ಹೇಳಿದೆ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಜಯಪ್ರಕಾಶ್ ಅವರು ನಿಮ್ಮ ಮುಂದೆ ಕರ್ಕೊಂಡು ಬರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಭಾಳ ಖುಷಿ ಆಯಿತು. ಇನ್ಯಾವ್ದಾರು ವಿಷಯಗಳಿದೆಯಾ ಬಾಕಿ? ಸಾಕಷ್ಟು ವಿಷಯಗಳಿದೆ ಸರ್, ಸಾಕಷ್ಟು ವಿಷಯಗಳಿದೆ. ಹಾಗಾಗಿ ನಾನು ಇನ್ನೂ ಏನಾರು ಇದೆಯಾ ಅಂತ ಕೇಳೋಂಗಿಲ್ಲ, ಇದೆ. ಹಾಗಾಗಿ ಮತ್ತೆ ಅವ್ರನ್ನ ನಿಮ್ಮ ಮುಂದೆ ಕರ್ಕೊಂಡು ಬರ್ತೀನಿ. ಬಟ್ ದಾರಿ ದೀಪಕ್ಕೆ ನಾನು ಆಗಲೇ ಹೇಳಿದ ಪದೇ ಪದೇ ಹೇಳ್ತಾ ಇದ್ದೀನಿ, ಸಾರ್ಥಕವಾದಂಥ ಎಪಿಸೋಡ್ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಯಾರಾದರೂ ನಿಮ್ಮ ಮಕ್ಕಳನ್ನ ಸೈನ್ಸ್ ಆರ್ ಕಾಮರ್ಸ್ ಪಿ ಯುಗೆ, ಹಾಗೆ ಡಿಗ್ರಿನಲ್ಲಿ BSc BCom BCAಗೆ BCA ಸೇರಿಸುವ ಲೆಕ್ಕಾಚಾರಗಳಿದ್ರೆ ಖಂಡಿತವಾಗಿ ಇಲ್ಲಿ ಮುಕ್ತವಾಗಿ ಬಂದು ನೀವು ಮಾತನಾಡಿ ಸೇರಿಸ್ಬೋದು. ಬಿಸ್ನೆಸ್ ಆಗಿದ್ರೆ ಈಗಾಗಲೇ ಅಡ್ಮಿಷನ್ ಶುರುವಾಗಿರೋದು ನವೆಂಬರ್ ಡಿಸೆಂಬರ್ಗೆ, ಇದು ಬಿಸ್ನೆಸ್ ಅಲ್ಲ ಸರ್ವಿಸ್. ಹೀಗಾಗಿ ಮಾರ್ಚಿಂದ ಶುರುವಾಗುತ್ತೆ ಅಡ್ಮಿಷನ್ ಇಲ್ಲಿ ಬೆಂಗಳೂರಿನ ವಿಜಯನಗರ. ನಿಮ್ಮ ಮಕ್ಕಳು ಶಿಕ್ಷಣ ಜೊತೆಗೆ ಸಂಸ್ಕಾರವಂತರ ಆಗಿ ಬೆಳೆದು ಅದರಲ್ಲಿ ಒಂದು ವಿಷಯ ಗೊತ್ತಿರಲಿ, ಮೊಬೈಲ್ ಬೈಕಲ್ ಪುಂಡಾಟಿಕೆ ಇವು ಯಾವುದಕ್ಕೂ ಕೂಡ ಅವಕಾಶಗಳಿಲ್ಲ. ಶಿಸ್ತುಬದ್ಧವಾಗಿ ಶಿಕ್ಷಣ ಕೊಡೋದ್ರ ಜೊತೆಗೆ ಸಂಸ್ಕಾರವಂತ ಪ್ರಜೆಗಳನ್ನ ತಯಾರು ಮಾಡುವಂಥ ಜೈನ್ ಸಂಸ್ಥೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನೀವು ಕೂಡ ನಂಬರ್ ಡಿಸ್ಪ್ಲೇ ಆಗ್ತದೆ, ಸೇರಿಸ್ಬೇಕು ಮಕ್ಕಳನ್ನ ಈ ಸಂಸ್ಥೆಗೆ ಅಂತ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ದಾರಿದೀಪ ಈ ಒಂದು ಸೀರೀಸ್ನಲ್ಲಿ ಒಂದು ಒಳ್ಳೆ ಎಪಿಸೋಡ್ ಅಂತ ನನಗೆ ಖುಷಿ ಆಯಿತು. ಒನ್ಸ್ ಅಗೇನ್ ಧನ್ಯವಾದ. ವೀಕ್ಷಕರೇ, ಕರ್ನಾಟಕ TV ಇದು, ಕನ್ನಡಿಗರ ಧ್ವನಿ, ನೋಡ್ತಾ ಇರಿ, ಮಿಸ್ ಮಾಡಬೇಡಿ. ಧನ್ಯವಾದಗಳು.